ಪ್ರತಿನಿತ್ಯದಲ್ಲಿ ಆ ಕಾಲನಾಮಕ ಪರಮಾತ್ಮನ ಉಪಾಸನೆಯನ್ನು ನಾವೆಲ್ಲರೂ ಮಾಡೋಣ ಇನ್ನು ಹೆಚ್ಚಿನ ಜನ ಇದು ಉಳಿದು ಉಪನ್ಯಾಸಗಳು ಅವು ಎಷ್ಟರವರೆಗೆ ತಲೆಯಾಗಿ ಉಳಿತಾವ ಗೊತ್ತಿಲ್ಲ ಈ ಸುಪ್ರಭಾತದ ಕಾರ್ಯಕ್ರಮ ನಮ್ಮ ಜೀವನ ಧನ್ಯತೆಗೆ ಕಾರಣ ಹರಿದಾಸರು ಮುಕ್ತ ಕಂಠದಂತೆ ಹೇಳತಕ್ಕಂಥ ಧ್ಯಾನ 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 ಅಂತ ಹೇಳ್ತಾರೆ ಧ್ಯಾನದಲ್ಲಿ ಸರ್ವವೂ ಅಡಕ ಅಂತ ಧ್ಯಾನವನ್ನು ಕರೆಕ್ಟ್ ಆ ಧ್ಯಾನಕ್ಕೆ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಈ ಸುಪ್ರಭಾತ ಉಪಾಸನೆಯನ್ನು ಕಲಿಸಿಕೊಡ್ತಕ್ಕಂಥದ್ದು ಇದನ್ನು ಕಂಪಲ್ಸರಿ ಏಳು ದಿವಸ ಮಾಡಿ ಎಲ್ಲರೂ ಅಭ್ಯಾಸ ಮಾಡಿಕೊಂಡ ಮಾಡಿಕೊಂಡು ರಸಪ್ರಶ್ನೆಗಳಲ್ಲಿ ಭಾಗವಹಿಸ್ಬೋದು ಭಾಗವಹಿಸದೇ ಇರ್ಬೋದು ಉಪನ್ಯಾಸಗಳಲ್ಲಿ ಎಷ್ಟು ಕೇಳ್ತೀವೋ ಎಷ್ಟು ಬಿಡ್ತೀವೋ ನಮಗೆ ಗೊತ್ತಿಲ್ಲ ಕೇಳ್ತಾ ಕೂತಾಗ ನಿದ್ದೆ ಬರ್ಬೋದು ಸಹಜವಾಗಿ ಆದರೆ ಈ ಧ್ಯಾನದಲ್ಲಿ ಮಾತ್ರ ಇದನ್ನು ಮನಗೂಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ ಅಂತ ನಿಮ್ಮೆಲ್ಲರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಪ್ರಾರಂಭ ಮಾಡೋಣ ಸರಿಯಾಗಿ ಕೂತ್ಕೊಳ್ರಿ ಯಾವುದಾದ್ರೂ ಒಂದು ಮುದ್ರೆ ಇದು ಮುದ್ರೆ ಇದನ್ನು ಹಿಡ್ಕೊಂಡು ಒಟ್ಟು ನಲವತ್ತೈದು ನಿಮಿಷಗಳ ಕಾಲ ಸುಪ್ರಭಾತ ಸಾಕ್ತದೆ ಕರೆಕ್ಟಾಗಿ ನಲವತ್ತೈದು ನಿಮಿಷಗಳಲ್ಲಿ ಹದಿನೈದು ನಿಮಿಷಗಳ ಕಾಲ ಇದು ಒಂದನೇದು ಎರಡನೇದು ಇದು ಮೂರನೇದು ಇದು ನೀವೇ ಚೇಂಜ್ ಮಾಡಿಕೊಡ್ರಿ ಆಪಾದಮೌಳಿ ಪರ್ಯಂತಂ ఆకృతి స్మరే తేన విఘ్నా ప్రణశ్య సిధ్యంతి మనోరథా సకలహరిదాసేనిమయ అనంతనమనగూ ನಿಮಗೆ ಸುಪ್ರಭಾತ ಬಾಗಲಿ ಪ್ರಾಣೇಶ ದಾಸರೇ ನಿಮಗೆ ಅನಂತ ನಮನಗಳು ದಾಸರೇ ನಿಮಗೆ ಅನಂತ ನಮನಗಳು ಗೋಪಾಲ ದಾಸರೇ ನಿಮಗೆ ಅನಂತ ನಮನಗಳು ವಿಜಯದಾಸರೇ ನಿಮಗೆ ಅನಂತ ನಮನಗಳು ప్రసన్న వెంకటదాసరే నిమగ అనంతమనూ మహీపతి దాసరే నిమగ అనంత అనంతనూ కనకదాసరే నిమగ అనంత నమనూ మన్మనోభీష్టవరదం సర్వాభీష్ట ఫలప్రదం പുരന്തര ഗുരു വേ ദാസ്രേം ദയാധിം പുരന്ദരദാസരെ നിമഗനമന നിമേ സുപ്രഭാതമാകലീ സകലയതിവരെണ്ണ്യരെ നിമന്ത നമനുപ്രഭാതമാകലീ पूज्याय राघवेन्द्रा सत्यधर्मरताय च भजताम कल्पवृक्षाया नमताम कामधेनवे ഗുരുരായ ഗു ബളായി ഗുരുരായു മഹാരായു എന ജിയളയ ഗുരുവെ ബളകായി విమతాద్రికు నే విమలనే నమిప జనరార్థదాత దివిజద్రుమనేయేలు ప్రేమవారిధియేలు ప్రేమ తామర आहा मयध्वंसकने नियेडु या मामीरितु विश्वनिया मकदुतने सामगायनलोला रमावल्ल ಗುರುರಾಜವರ್ಯಾಂ ಏಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ವಾದಿರಾಜರೇ ನಿಮಗೆ ಅನಂತ ನಮನಗಳು вясар ರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದ ರಾಜರೇ ನಿಮಗೆ ಅನಂತ ನಮನಗಳು ಜಯতীর্থರೇ ನಿಮಗೆ ಅನಂತ ನಮನಗಳು ನರಹರಿ तीर्थರೇ ನಿಮಗೆ ಅನಂತ ನಮನಗಳು ಅಭ್ರಮಂ ಭಂಗರಹಿತಂ అజడం విమలం సదా ఆనందీర్థమతులం భజేతపత్రయాపం ఆనందీర్థరే నిమగ అనంతనమనగూ నిమగ సుప్రభాతమాగలిం ಮನುಷ್ಯೋತ್ತಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾದವಾಗಲಿ ಮನುಷ್ಯ ರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ಪಿತೃಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು ಧರಣಿ ಶನೈಶ್ಚರಣೆ ನಿಮಗೆ ಅನಂತ ನಮನಗಳು ಭಗವನ್ನಾಮಾಭಿಮಾನಿ ಉಷಾದೇವಿಯ ರೇಂ එශෝදා දේවකී දේවියරේ නමගේ අනන්තනමනකළුම් උදකාභිමානි බුදරේ නිමග්‍ය නන්තනමනකළුම් ස්වාහා දේවියරේ නිමගේ අනන්තනමනකළුම් අනා්‍යාත දේවත කළේ නිමග අනන්තනමනකළුම් භාගීරතීම් ಸಂಗ್ನಾಂ, ಶ್ಯಾಮಲಾಂ ರೋಹಿಣೀ ಅನಿರು್ಧತ್ನಿ ಪತ್ನಿ ಪರ್ಜನ್ಯಾಮಕ ಸೂರ್ಯ ರೇ ನಿಮಗಾನಂತನಮನಗಳು ನಿಮಗೆ ಸುಪ್ರಭಾತಮಾಗಲಿ ಕರ್ಮಜ ದೇವತಗಳೇ ನಿಮಗೆನಂತನಮನಗಳೂ ಕುಬೇರ ವಿಶ್ವಕ್ಸೇನಾ නාසතයා දස්රා ශේෂ සතස්ථරේ ගණපතියේ නමගානන්තනමන කලුම් මිත්‍රනාමක සූරයා නිරරති ප්‍රාවහි තරාදේවියරේ නමගානන්තනමනකළුම් මරීචී අත්්‍රී അംഗീരസം പുലസ്യാംഹാ കൂ വശ്വാത്രാം വൈവസ്വതമനുഗളേം നിമഗാനന്തനമനഗളൂ ഭൃഗൂം അഗ്നി പ്രസൂതിയേ നിമഗാനന്തനമനഗളൂ ഭരതകളാദ ನಾರದರೇ ನಿಮಗೆ ಅನಂತ ನಮನಗಳು ವರುಣದೇವರೇ ನಿಮಗೆ ಅನಂತ ನಮನಗಳು ಸೂರ್ಯ ಚಂದ್ರ ಯಮಾಂ ಶತರೂಮಾದೇವಿಯರೇ ನಿಮಗೆ ಅನಂತನಮನಗಳು ಪ್ರವಾಹ ವಾಯುದೇವರೇ ನಿಮಗೆ ನಮನಗಳು शची रती स्वायंभुमनू दक्ष प्रजेश्वरा बृहस्पत्याचार कामपुत्र अनिरुद्धरे निमगे अनंत अनत नमन अहंकारिकाणदेव निमगे अनंत नमन ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು ಪಾರ್ವತಿ ಸೌಪರ್ಣಿ ವಾರುಣೀ ದೇವಿಯರೇ ರೇ ತುಳಸೀ ದೇವಿಯ ರೇ ನಿಮಗೆ ಅನಂತನಮನಗಳು ಜಾಂಬವತಿ ಕಾಳಿಂದೀ ನೀಲಂ ಭದ್ರಾ ಮಿತ್ರವಿಂದಾ ಲಕ್ಷಣಾ ದೇವಿಯರೇ ನಿಮಗೆ ಅನಂತ ನಮನಗಳು ರುದ್ರದೇವಾ ಶೇಷದೇವಾ ಗರುಡದೇವಾ ನಿಮಗೆ ಅನಂತ ನಮನಗಳು ಭಾರತೀ ದೇವಿಯರೇ ಸರಸ್ವತಿ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು ಆರು ಮೂರೆರಡೊಂದು ಸಾವಿರ ജപള മുരുവിധ ജീവരൊഴ അബ്ജ കല്പ ബരിയത്ത സത്വ സുഖ സംസാര മിശ്രീ അധമ ജനരിഗാര ദുഃഖകളിവ ുരു പവമാന സലഹമ്മ ഹനുമഭീമമധ്വത വായുദേവരെ ചതുർമുഖ ബ്രഹ്മദേവരെ നിമ അനന്തനമനൂ നിമുപ്രഭാതവകലി പദ്മപ്രിയേ പദ്മിനി പദ്മഹസ്തേ पद्मालये पद्मदलाय दक्षीं विश्वप्रिय विष्णुमनोनुकूले त्वत्पादपद्मं मयि सन्निधत् श्रीभूदुर्गात्मकलाद മഹാലക്ഷ്മീദേവിയരേ നിമന്ത്നമനൂ നിമുഭാതമാകലി ഉത്തി ഗോവിന്ദ ഉത്തിഷ്ഠ ഗരുടധ്വജ ഉത്തിഷ്ഠ കമല ഗ പ്രൈക്കം മംഗളം കൂരു കൗസല സു പ്രാമാ പൂർവാ സന്ധ്യ പ്രവർത്ത ഉർദൂല കത്തൈമാന്ധിഗം देवकी सुप्रजा कृष्णा पूर्वा संध्या प्रवर्तते उत्तिष्ठ नर जर्दूला कर्तव्यं

एलया घर्या बेळगायतु एलया दशरल्लरु बन्धु धूलि दरु दास ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಲೇಸಾಗಿ ಕೇಶವನೇ ನಿಮ್ಮ ಸಿರಿ ನಾಮವನೇ ಕೇಶವನೇ ുദേവനെ ഉദയ ദളി പാടുതി കോ വാസുദേവൻ ഏഴു നാരണ ഏഴു ലക്ഷ്മിരമണ ഏഴു ശ്രീഗിരിയോടയ വെങ്കടേ കാ സിദ്ധാലുഗടിയോൾ തുടക്ക

അരളു മല്ലെ ജാജി പരിമ പു പുഷ്പള അരളു സുരരു തീഹരയ്യ സുജന അരവിന്ദോ ചന കോളീ കൂ ഗി തേളു അരവിന്ദോ ചനാലോ കേളൂ പുരന്ത വിലന ബളായ പുരന്ദര അഗായത് ഏഴു നാരായണ ഏഴു ലക്ഷ്മിരമണ ഏഴു ശ്രീഗിരിയോടയ വേഗയ घरिया बेलू ए घरिया बेगा जय आगली अपजयू पोगली रमणा वलियाली कोले ജയദേവി രമണ വലിയ വിജയ കീർത്തിമരയാളി കോസാരായ കീർത്തിമരയാളി കോ

ಿರಿಬಾಗಿಲೋ ನುಡಿಸೆವು ಗೋಲೆ ಹಿರಿಬಾಗಿಲೋಳು ನುಡಿಸೆವು ಗೋಲೆ ಗಿರಿಬಾಗಿಲೋ ನುಡಿಸೆವು ಗೋಲೆ ಮತ್ತೊಮ್ಮೆ ಸರಿಯಾಗಿ ಕೂತ್ಕೊಳ್ರಿ ಟೊಂಕ ಬಗ್ಗಿಸ್ಬಾಡ್ರಿ ಪ್ರಾಯ ಒಂದು ಮುದ್ರೆಯಲ್ಲಿರ್ತೀರಿ ಅಂತ ಕೂತೀನಿ ನಾನು ನಮ್ಮಪ್ಪ ಕರುಣಾಮೂರ್ತಿ ಅವನುಪಕಾರ ಎಷ್ಟು ಸ್ಮರಣ ಮಾಡಿದರೂ ಕಮ್ಮಿ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಬ್ರಹ್ಮ ಶ್ರೀನಿವಾಸನ ದಿವ್ಯ ಸನ್ನಿಧಿಗೆ ನಮ್ಮ ಗುರುಗಳ ಆಜ್ಞಾ ಪಡ್ಕೊಂಡು ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಬರೋಣ ಕಾನ್ಸಂಟ್ರೇಷನ್ ಏಕಾಗ್ರತೆ ಅತ್ಯಂತ ಅವಶ್ಯಕ ಎಷ್ಟೆಷ್ಟು ಏಕಾಗ್ರತೆಯನ್ನು ನೀವು ಸಂಪಾದಿಸುತ್ತೀರೋ ಎಷ್ಟು ಸುಲಭನಾಗ್ತಾನೆ ನಮ್ಮಪ್ಪ ನಿಮ್ಮ ಮನಸ್ಸಿನಲ್ಲಿ ಬಂದು ಕೂಡ್ತಾನೆ ಮನಸ್ಸನ್ನು ಏಕಾಗ್ರತೆಗೊಳಿಸರಿ ಹೋಗ್ತಾ ಇರ್ತಾನೆ ಅದು ಮತ್ತೆ ಎಳ್ಕೊಂಬರೀ ಅದನ್ನು ಬಿಡ್ಬಾಡಿ ಒಂದೇ ಒಂದು ಕ್ಷಣ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದ ಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು ಏಳುನೂರ ಹದಿಮೂರು ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ ನೀವು ಗುರುಗಳು ಗುರು ಒಲಿದರೆ ಹರಿತ ಒಲಿವ ನೀವು ಅನುಗ್ರಹ ಮಾಡದೇ ಇದ್ದರೆ ಇದು ಸಾಧ್ಯ ಆಗೋದಿಲ್ಲ ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಯರು ನಿಧಾನವಾಗಿ ಕಣ್ ವದನಾರವಿಂದರಾಗಿ ಮಂದಸ್ವಿತ ವದನಾರವಿಂದರಾಗಿ ಮಗು ನಿನ್ನ ಜೀವನ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಆ ಕರುಣಾಮೂರ್ತಿಗಳಾದ ರಾಯರ ಆ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ ಪಾದಾಲ ಮಂಟಪ ಮೊದಲನೇ ಮೆಟ್ಟಲು ಮೇಲೆ ಅಖಿಲಾಂಡ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಮಂದಸ್ಪಿತ ವದನಾರವಿಂದನಾಗಿ ನಗತಾ ಇದ್ದಾನೆ ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಡಿ ಬ್ರಹ್ಮಂಡನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಸಮುದ್ರ ನಾನು ತಿಳಿದು ತಿಳಿಯದಲೇ ಅನಂತ ಪಾಪಗಳನ್ನು ಆಡಿದ್ದೇನೆ ತಂದೆ ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು ನಿನ್ನ ವೆಂಕಟಾದ್ರಿಯನ್ನು ಏರಿ ಬರುತ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದಾ ವೆಂಕಟಾಚಲವಾಸ ಗೋವಿಂದಾ ವೆಂಕಟಾಚಲವಾಸ ಗೋವಿಂದ ಗಾಳಿಗೋಪುರ ಬಂತು ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಈಗ ಶೇಷಾದ್ರಿಯನ್ನು ತಲ್ದೆ ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ ನನ್ನ ಅಹಂಕಾರವನ್ನು ಕಳೆದು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಒಂದೆರಡು ಕಿಲೋಮೀಟರ್ ಬಂದಿವೆ ದೊಡ್ಡ ಹನುಮಂತರೇವರು ಇದೇ ಅಂಜನಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಈಗ ಅಂಜನಾದ್ರಿಯನ್ನೇ ಇರ್ತಾ ಇದ್ದೀನಿ ತಂದೆ ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ ಅಂಜನಾಚಲವಾಸ ಗೋವಿಂದ ಅಂಜನಾಚಲವಾಸ ಗೋವಿಂದ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ಬಂದಿವೆ ಬಲಭಾಗದಲ್ಲಿ ನರಸಿಂಹ ದೇವಾಲಯ ಇದೇ ವೃಷಭಾದ್ರಿ ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ ವೃಷಭಾಚಲವಾಸ ಗೋವಿಂದ ಒಂದು ಇನ್ನೂರು ಮೆಟ್ಲು ಇಳಿದು ಎರಡು ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದಿವೆ ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಪ್ರಭು ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವೃಷಭಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ಹನ್ನೊಂದು ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ ಎರಡು ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ ನನ್ನ ಎರಡು ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ ನನ್ನ ಚರ್ಮ ನಿನ್ನ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪೊಲಕಿದ ಗಾತ್ರವಾಗಲಿ ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ ನನ್ನ ಎರಡು ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಧ್ಯಾನ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಅಪ್ಪನ ದಿವ್ಯ ಮಂದಿರದ ಆಯಿತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿಬಂದು ದಾಸನಾದೆ ವೃಷಭಾದ್ರಿಯನ್ನು ಏರಿಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಗರುಡ ಈ ಗರುಡಾದ್ರಿಯನ್ನು ಏರಿಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರಬಾದವು ಅದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪವಾದ ನಾಲ್ಕು ಬೀದಿಗಳಿಂದಲೂ ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಬಂಗಾರದ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯಾಯಿತು ನಂದೆ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಪಕ್ಕದಲ್ಲೇ ಬೇಡಿಯ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಅಜ್ಞಾ ಪಡ್ಕೊಂಡು ಬಂದಿದ್ದೇನೆ ನೀನು ಅಗ್ನ ಕೊಟ್ಟರಲ್ಲಿ ಅಪ್ಪರ ದರ್ಶನಕ್ಕೆ ಹೋಗಿ ಬರ್ತೀನಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹನುಮಂತ ದೇವರು ಹೋಗಿ ಬಾ ಮಗು ಅಂತ ಆಶೀರ್ವಾದ ಮಾಡಿದ್ದಾರೆ ವಾಯುದೇವರ ರಾಘವೇಂದ್ರ ಸ್ವಾಮಿಗಳ ಇಬ್ಬರ ಆಗ್ನಾಯನ್ನು ಶಿರಸ ಧಾರಣ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋತ ಪ್ರದಕ್ಷಿಣ ಬಂದಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೊಳ್ಳುವುದ ಪ್ರದಕ್ಷಿಣೆ ಬಂದಿವೆ ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನ ಮಾಡಿಕೋದ ಪ್ರದಕ್ಷಿಣೆ ಬಂದಿವೆ ಪಕ್ಕದಲ್ಲೇ ಸರ್ವತೀರ್ಥಗಳಿಗೆ ನಿಲಯವಾದ ಸ್ವಾಮಿ ಪುಷ್ಕರಣಿ ಸ್ನಾನ ಆಯಿತು ನಮ್ಮ ನಮ್ಮ ಧರ್ಮ ಸಂಸ್ಕೃತಿಗಳಿಗೆ ಅನುಗುಣವಾಗಿ ನಾಮಾದಿಗಳನ್ನು ಧಾರಣ ಮಾಡಿದ್ದೇವೆ ಪಕ್ಕದಲ್ಲೇ ಭೂವರಹಸ್ವಾಮಿ ದಿವ್ಯ ಮಂದಿರ ಒಳಗೆ ಪ್ರವೇಶ ಮಾಡಿದ್ದೇವೆ ವರಹಸ್ವಾಮಿಯ ದಿವ್ಯ ದರ್ಶನವಾಯಿತು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ನಾಮ ಸಂಕೀರ್ತನ ಮಾಡಿಕೊಳ್ಳುವ ಪ್ರದಕ್ಷಿಣೆ ಬಂದಿವೆ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದಿವೆ ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಲಿಂದ ಶೋಭಾಯಮಾನವಾದ ಜೈವಿಜೇರಿಂದ ಶ್ರಭಮಿಸತಕ್ಕಂಥ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ ಅದರಲ್ಲಿ ಸತ್ವಾವರಣಕ್ಕೆ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದಿವೆ ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ಸ್ವರೂಪ ಸ್ವರೂಪದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಒಂಬತ್ತಡಿ ಎತ್ತರ ನಿಂತುಕೊಂಡಿದ್ದಾನೆ ಬಾ ಅಂತ ಇದ್ದಾನೆ ಮನಸ್ಸಿನಿಂದ ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದಿವೆ ಅದ್ಭುತವಾದ ರೂಪ ಮಂದಸ್ಮಿತ ವದನಾರವಿಂದನಾಗಿದ್ದಾನೆ ಉಬ್ಬಿದ ಗಲ್ಲಗಳು ಸಂಪಿಗೆಯಂಥ ಮೂಗು ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು ವಿಶಾಲವಾದ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ರಮಾತ್ಮಕವಾದ ವಜ್ರ ಖಚಿತವಾದ ಸುವರ್ಣಮಯವಾದ ಕಿರೀಟ ಕಿವಿಗಳಿಗೆ ಮಕರ ಕುಂಡಲಗಳು ಭುಜದಲ್ಲಿ ಭುಜಕೀರ್ತಿಗಳು ತೋಳುಗಳಿಗೆ ನಾಗಾಭರಣ ಕೈಯಲ್ಲಿ ಕಡಗ ಕಂಕಣ ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದಹಸ್ತ ಕೆಳಗಿನ ಎಡಗೈಯನ್ನು ಟೊಂಕದ ಮೇಲೆ ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ ಗಂಡೆ ಪಂಡೇರ ಇಟ್ಟುಕೊಂಡಿದ್ದಾನೆ ಕಡಗ ಹಾಕಿಕೊಂಡಿದ್ದಾನೆ ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ ನನ್ನ ಕಾಲು ಹಿಡುಕೋ ಅಂತ ಹೇಳ್ತಾ ಇದ್ದಾನೆ ರಮಾಲಾಲಿತ ಪಾದ ಪಲ್ಲವಗಳು ಬ್ರಹ್ಮಾದಿಗಳಿಗೂ ದೊರಕದೇ ಇರತಕ್ಕಂಥ ಪಾದಗಳು ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡುಕೊಂಡು ಪ್ರಭೋ ಶ್ರೀನಿವಾಸ ಅಕ್ಷಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು ಅಪ್ರಾಕೃತ ಚರಣಗಳು ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು ಅಪಪ ಅದ್ಭುತ ಚರಣಗಳು ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು ಬ್ರಹ್ಮ ಸಬೀರ ವಾಡಿ ಫಣೀಂದ್ರೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು ಕೈವಲ್ಯದಾಯಕ ಚರಣಗಳು ಮನವಚನಗಳಿಗೆ ನಿಲುಕದ ಚರಣಗಳು ನೆನಪ ಅನುಸರಿಸಿ ತಿರುಗುವ ಚರಣಗಳು കട്ടുവര ഭവ കട്ടു കട്ടുബിട ചരണകൾ വിശ്വപ്രേരക ചരണങ്ങളും വിശ്വനിയാമക ചരണങ്ങളും വിശ്വാത ചരണങ്ങൾ വിശ്വവിശ്വചരണങ്ങൾ വിശ്വഭിന്ന ചരണകൾ സൃഷ്ടി സ്ഥിതി ലയ നിയമന ജ്ഞാന അജ്ഞാന ബന്ധ മോട്ടുകളി കാരണ ചരണകൾ വെങ്കടാദ്രി ശേഷാദ്രി അഞ്ജനാദ്രി മൃഗമാദ്രി ഗരുഡാദ്രി ആനന്ദാദ്രി നാരായണദ്രി നിരന്തര നലിയുവ ചരണകൾ അനിരുദ്ധ പ്രദ്യുംന സംഘർഷണ വാസുദേവ നാരായണാഭിന്ന ശ്രീനിവാസ ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ದೇವದೇವೋತ್ತಮ ದೇವದಾ ಸಾರ್ವೋಮ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ಎನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರವಾಡ ತಂದೆ ദന്നാ എണ്ണ സ്വാമി സിര നാമദെങ്കരമ ദന്നാ എന്ന ദന്നോ എണ്ണ സ്വാമി സിര നാമദ വെങ്കടരമണ ദരേ മാോ എം സ്വാമി हरे दासन माड़ी को दुर्बुद्धि गण लिड़ी सो निन्न करुण कवच वन्न हरण के तोड़ी सो दुर्बुद्धि खाल बिड़बाड़ी घटिया घिड़कोल

சோதாசனி கோயந்த சுவாமி சாசி நாமத வெங்கட ரமணி கோயங்க திருடபக்தி பேடி ഗുബന അനുദീന പണി ദൃഢ ഹരേ ശ്രീനിവാസലഗന ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ಕೊಡು ನಿನ್ನ

എന്ന മറിയാതെ രാക്ഷണ മാടയ്യ പൊറതും മൊരഹോക്ക യക്ഷണ മടയ പൊറോ ദുരിതഗ തീ ദോ ദുരിതഗിരി പാല യം മന പൊറതോ പുരന്ദര

ಗೋ ಎನ್ ಶ್ರೀ ವೆಂಕಟೇಶಾಯ ನಮಃ ಶ್ರೀರಾಮ ಕೃಷ್ಣಾಯ ನಮಃ ರಾಮಾಯ ನಮಃ ರಾಘವೇಂದ್ರಾಯ ನಮಃ ಈ ನಾಲ್ಕು ಮಹಾಮಂತ್ರಗಳನ್ನು ಹತ್ತತ್ತು ಬಾರಿ ಮನಸ್ಸಿನಲ್ಲಿ ಹತ್ತತ್ತು ಬಾರಿ ಗಟ್ಟಿಯಾಗಿ ಉಚ್ಚಾರ ಮಾಡೋಣ ಶ್ರೀ ವೆಂಕಟೇಶಾಯ ನಮಃ ಹರೇ ಶ್ರೀನಿವಾಸ श्रीवेङ्गणेशाय नमः श्रीवेङ्गणेशाय नमः अन् श्रीवेङ्गणेशाय नमः श्रीवेङ्गणेशाय नमः श्रीकृष्णाय नमः हरे श्रीनिवासां श्रीकृष्णाय नमः श्रीकृष्णाय नमः श्रीकृष्णा नम श्रीरा हरे श्रीनिवास श्रीराम श्रीराम नम श्रीरामाय नमः 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 श्रीराघवेन्द्राय नमः हरे श्रीनिवासां श्रीराघवेन्द्राय नमः श्रीराघवेन्द्राय नमः श्रीराघवेन्द्राय नमः श्रीराघवेन्द्राय नमः श्री नम नमः श्री श्रीराघवींद्रय नमः श्री नमः श्री श्रीराघवींद्रय नमः श्री श्री राघवींद्राय नमः हरे श्रीनिवास हरे श्रीनिवास गुरघविंद्र ಹರೇ ಶ್ರೀನಿವಾಸ ಸರಿಯಾಗಿ ನನ್ನ ಟೈಮ್ ಪ್ರಕಾರ ನಲವತ್ತು ಮೂರುವರೆ ನಿಮಿಷ ಆಗಿದೆ ಅಂದರೆ ಒಟ್ಟು ಸುಪ್ರಭಾತಕ್ಕೆ ನಾನು ಅಂದು ನೀವು ಅಂದಾಗ ನಮಗೆ ಹಿಡಿದ ಸಮಯ ನಲವತ್ತು ಮೂರು ನಿಮಿಷಗಳ ಕಾಲ ನಲವತ್ತೈದು ನಿಮಿಷ ಅಂದ್ಕೊಂಬಣ ಇನ್ನು ಉಳಿದಿದ್ದ ನಮಗೆ ನಲವತ್ತೈದು ನಿಮಿಷಗಳ ಕಾಲ ಒಂದು ಹತ್ತು ನಿಮಿಷ ಜಾಸ್ತಿ ತಗೋಬೋದು ಪರವಾಗಿಲ್ಲವಾ ಕಾಫಿ ಟೈಮ್ ಆಯಿತಾ ನಮ್ಮ ಗುರಾಚಾರ್ಯರಿಗೆ ನನ್ನೊಂದು ಪರ್ಸನಲ್ ವಿಜ್ಞಾಪನೆ ಎಲ್ಲಿದ್ದಾರೆ ಗೃಹಾಚಾರ್ಯರು ಸೌಂಡ್ ಕೇಳಿಸ್ತೇನೆ ನನಗೆ ಎಲ್ಲಿ ಕಿತ್ಕೊಂಡು ಹೋಗ್ಬಿಡೋರು ಓ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಈಗ ಅವರೇ ಇತ್ತ ಓಡಾಡಬೇಕು ಅಥ್ಲ ಇದು ಮಾಡಬೇಕು ಗುರಾಚಾರರಿಗೆ ಬಂದ ಮೇಲೆ ಹೇಳ್ರಿ ನೀವು ಯಾರ ನಾಳಿಂದ ಒಂದು ಡೋಸ್ ಕಾಫಿ ಕೊಟ್ಟು ಕಳಿಸ್ಬಿಡು ಅಂತ ಹೇಳ್ರಿ ಅದ್ರ ಮ್ಯಾಲೆ ಚಿಂತೆ ಹೋಗ್ಬಿಡೋದು ದರಿದ್ರದು ಅದ್ರ ಬಗ್ಗೆ ಆಲೋಚನೆ ಇರಬಾರ್ದು ಈ ಮೆಡಿಟೇಷನ್ ಈ ಧ್ಯಾನ ಈ ಭಜನೆ ಮಾಡುವಾಗ ಮತ್ತೆ ಆ ಕಡೆ ಏನು ಲೇಟ್ ಆಯ್ತಲ್ಲಪ್ಪ ಅಪ್ಪನ ಸರ್ ಯಾಕೆ ಲೇಟ್ ಮಾಡಿದರು ಸದಾನಂದ ಹೇಳೋದ ಏನು ಮಾಡ್ಬೇಕಪ್ಪ ಈ ತಲೆಯಾಗೆ ಬರೇಬಾರ್ದು ಕಾಫಿ ಕಡೆ ಹೋಗೇಬಾರ್ದು ಅದು ಪಿಶಾಚಿ ಅದು ಅದು ಮುಗಿಸಿಬೇಡೋಣ ಅದ್ರದ್ದು ಹೌದಲ್ಲ ದುಷ್ಟರಿಗೆ ತೃಪ್ತಿ ಆಗಿಬಿಡ್ತು ಅಂತಂದರೆ ನಮಗೆ ಸಾಧನೆಗೆ ಅನುಕೂಲ ಆಗ್ತದೆ ನನ್ನ ನನ್ನ ಆಲೋಚನೆ ಇದು ನಿಮ್ಮ ಆಲೋಚನೆ ತಪ್ಪಾಗ್ಬೋದು ಪರಿಮಳಾಚಾರ ಆಲೋಚನೆ ಅಂತ ಹೇಳಿ ದರಿದ್ರೆ ಎಂಥ ಮಾತಾಡ್ತೀವಿ ಕಾಫಿ ಕುಡಿದು ಆಮ್ಯಕ್ಕೆ ಮಾಡ್ಬೇಕೇನು ಅವರು ಅದು ಆ ಯೋಗ್ಯತೆ ಇರೋರು ಅವ್ರು ಬೇರೆ ಈಗ ನನ್ನಂಥ ಬಕರಾಗಳಿಗೆ ಎಂಥದ್ದು ಅಂದರೆ ಅದು ಕುಡ್ದು ಬಿಟ್ಟರೆ ನಿಶ್ಚಿತ ಹೋಗಿಬಿಡ್ತದೆ ನಾನು ಸೊ ನೋಡೋಣ ಏನಾಗ್ತದೆ ನಾಳೆ ಆಚಾರ್ಯ ಏನು ಮಾಡ್ತಾರ ನಿಜವಾಗಿ ಇದು ರ ನಮ್ಮ ನಿಜವಾದ ಭಾರತೀಯರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ನಿಜವಾದ ಸ್ವಾತಂತ್ರ್ಯ ಈಗ ಬಂದದ ಎಷ್ಟಕ್ಕೆ ಮುಂಚೆ ಬಂದಿಲ್ಲ ಅದು ಯಾವುದು ಹೇಳ್ತಾರೆ ನೆವರು ಕಾಲಕ್ಕೆ ಬಂತು ಅದು ಅದು ಅದೆಲ್ಲ ಸ್ವಾತಂತ್ರ್ಯ ಅಲ್ಲ ಅದು ಸುಮ್ಮನೆ ನಾಟಕದ ಸ್ವಾತಂತ್ರ್ಯ ಅದು ಪಾಶ್ಚಾತ್ಯರು ಇಂಗ್ಲೀಷ್ನವ್ರು ಬಿಟ್ಟು ಹೋದರು ಅಂಬೋದು ಒಂದೇ ಹೊರತಾಗಿ ಅವರ ಸಂಸ್ಕೃತಿ ಅವರ ಚಿಂತನೆ ಅವ್ರದ್ದು ಎಲ್ಲವೂ ಉಳಿಸಿ ಹೋದರು ಏನೇನೇನೇನೂ ಬಿಡಲಿಲ್ಲ ಎಲ್ಲ ನಮ್ಮ ಇನ್ನೂ ಈಗ ಜಾಸ್ತಿ ಆಗ್ತದೆ ಈ ಸಮಯದಲ್ಲಿ ನೂರು ವರ್ಷಗಳಿಂದ ಭಾರತೀಯರು ಎಷ್ಟು ಮಂದಿ ಋಷಿಗಳು ಎಷ್ಟು ಮಂದಿ ತಪೋ ಧನ ಧನ್ ತಪೋ ನಿಧಿಗಳು ಪ್ರಾರ್ಥನೆ ಮಾಡಿದರೆ ಗೊತ್ತಿಲ್ಲ ಪ್ರಾರ್ಥನೆಯ ಫಲವಾಗಿ ನಮ್ಮ ರಾಮ ಬಂದು ಅಯೋಧ್ಯಾದಲ್ಲಿ ಕೂತ ಆ ಕೂತ ದಿವಸ ಏನದಲ್ಲ ಡಿಸೆಂಬರ್ ಏನು ಹೇಳ್ರಿ ಹಾಂ ರೀ ಕೃಷ್ಣ ಜನ್ಮಾಷ್ಟಮಿ ಮರೀರಿ ರಾಮ ಜನ್ಮಾಷ್ಟ ರಾಮನವಮಿ ಮರೀರಿ ಪರವಾಗಿಲ್ಲ ಜ್ಞಾಪಕ ಡಬ್ ರಾಮ ಅಯೋಧ್ಯದಲ್ಲಿ ಕೂತಿದ್ದು ಮಾತ್ರ ಜ್ಞಾಪಕ ಇರಬೇಕು ನಿಮಗೆಲ್ಲರಿಗೆ ಡಿಸೆಂಬರ್ ಸರಿ ನಾನು ಮತ್ತು ನಾನು ಹೇಳಿದ್ದೀನಿ ನೀವು ತಪ್ಪು ಹೇಳಬೇಕು ತಿದ್ದೀವಿ ಜನವರಿ ಇಪ್ ಇಪ್ಪತ್ತೆರಡನೇ ತಾರೀಕು ಬಂದು ಕೂತ ನೋಡ್ರಿ ಅದು ನಿಜವಾದ ಸ್ವಾತಂತ್ರ್ಯ ನಮಗೆ ನಮ್ಮ ದೇಶ ಉದ್ಧಾರ ಆಯ್ತು ಇವತ್ತು ಆದರೆ ಒಂದೇ ಜ್ಞಾಪಕ ಇಟ್ಕೊಡ್ರಿ ಎಲ್ಲರಿಗೆ ದಾವಣಗೆರೆಯ ಜನಾಂಗ ಮತ್ತು ಬೇರೆ ಬೇರೆ ಉಂದ ಬಂದವರು ಪ್ರಚಾರ ಮಾಡಬೇಕಿದ್ದನ್ನು ಇದರ ಮಾತ್ರ ದಯಮಾಡಿ ಈ ಸುಪ್ರಭಾತ ಪ್ರಚಾರ ಬಿಡ್ತಿರೋ ಬಿಡ್ತಿರೋರು ನಿಮ್ಮಿಷ್ಟ ನೀವು ಅನುಷ್ಠಾನ ಮಾಡಿರಿ ಮೊದಲು ನಿಮ್ಮ ಬಗಲಾಗಿದ್ದವ್ರಿಗೆ ಹೇಳಿಕೊಡ್ರಿ ಆದರೆ ಇದ್ರನ್ನು ಮಾತ್ರ ಪ್ರತಿ ಮನೆ ಮನೆಗೆ ಹೇಳಿ ಬರ್ಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ನಾ ಹೇಳ್ತಾ ಇರೋದು ನಮ್ಮ ಪೇಜಾವ ಸ್ವಾಮಿ ಹೇಳಿದ್ದಾರ ನಾನು ಹೇಳ ನಾನು ಹೇಳಿದ್ದೀನಿ ಏನು ಗೊತ್ತ ರಾಮ ಬಂದು ಕೂತಿದ್ದು ದೊಡ್ಡದಲ್ಲ ಇನ್ನು ಮೇಲೆ ರಕ್ಷಣೆ ನಮ್ಮದು ಪ್ರತಿ ಭಾರತೀಯ ನಿಜವಾಗಿ ರಾಮ ಅಂತಂಬ ಸ್ಮರಣೆ ಮಾಡ್ತಕ್ಕಂಥವನು ನಾನು ಭಾರತೀಯ ಅಂತ ಯಾರಾದರೂ ಹೇಳಿಕೊತಾ ಇದ್ದಾರೆ ಅಂದರೆ ಅವ್ರ ದೃಷ್ಟಿ ಅಲ್ಲಿರಬೇಕಂದ್ರೆ ನಮ್ಮ ರಾಮ ಬಂದು ಕೂತ್ಕೊಂಡಿದ್ದಾನೆ ಅವನನ್ನು ಉಳಿಸ್ಬೇಕು ನಾವು ರಾಮ ಏನಂತನೂ ಗೊತ್ತನಾ ನಾನು ಬಂದು ಕೂತ್ಕೋ ಭಾಳ ಕರೆದರಿ 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 ಕರೆದ್ರಿ ಶಂಕ ಹೊಡ್ಕೊಂಡ್ರೆ ಅದ್ಕೊಂಡು ಬಂದು ಕೂತ್ಕೊಂಬಿಟ್ಟಿನ ಇನ್ನು ನಾನೇನು ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂತೀನಿ ನಿಮ್ಮಿಷ್ಟ ಉಳಿಸ್ಕೊಂತೀರ ದೇವಾಲಯ ಕಟ್ಟೋದು ದೊಡ್ಡದಲ್ಲ ಕಟ್ಟಿದ ಮೇಲೆ ಅದನ್ನು ಪೂಜೆ ಮಾಡೋದು ಅಲ್ಲಿ ನಿರಂತರ ಆರಾಧನೆ ನಡೀತಕ್ಕಂಥ ಅದು ಅದರ ರಕ್ಷಣೆ ಅದು ಬಹಳ ಅತ್ಯಂತ ಅವಶ್ಯಕವಾದದ್ದು ಈಗ ಅದೇ ಮಾಡಬೇಕಾಗಿದೆ ನಾವು ನಾವೇನು ಕೋತಾ ಇದ್ವಿ ಕತ್ತಲು ಬಲ್ಬಳಾನ್ ಬರ್ತದೆ ಸ್ವಲ್ಪ ಮಾಡ ಮಾಡಬಂದ್ರೆ ಸಾಕು ಸೂರ್ಯ ಮುಣಿಗಿಬಿಡ್ತಾನೆ ಅಂಥ ಪ್ರಖರವಾಗಿರತಕ್ಕಂಥ ಕಾಂತಿ ಉಳ್ಳ ಸೂರ್ಯ ಬಿಸಿಲು ಕೊಡ್ತಕ್ಕಂಥ ಸೂರ್ಯ ಒಂದು ಸಣ್ಣ ಮಾಡ ಬಂದರೆ ಸಾಕು ಆಗ್ತಾನೆ ಆಗ್ತಾನೇ ಇಲ್ಲ ನೀವೇ ನೋಡಿರಬೇಕಾದ್ರೆ ನನ್ನ ಕಲ್ಪನೆ ಅಲ್ಲ ಎಷ್ಟು ಭಯಂಕರವಾದ ಸೂರ್ಯ ಆದರೆ ಸ್ವಲ್ಪ ಬಂದ ಕೂಡಲೇ ಕಣ್ಣಿಗೆ ಕಾಣದಂತ ಆಗ್ತಾನೆ ಹಾಗೆ ದೈತ್ಯರ ದಬ್ಬಾಳಿಕೆ ಭಾಳ ಅದು ಅವರ ಶಪಥ ಭಾಳ ಅದು ಅವ್ರನ್ನ ಬಿಡೋದಲ್ಲ ಏನೋ ಮಾಡ್ತೀವಿ ಅಂತ ನಾವು ಭಾರತೀಯರಾದವರು ಅದರ ರಕ್ಷಣೆ ಮಾಡ್ಕೋಬೇಕು ನಾವು ಉಳಿಸ್ಕೋಬೇಕು ನೀವು ಉಳಿಸ್ಕೋತೀರಿ ಅಂತ ನಾನು ನಂಗೆ ನಂಬಿಕೆ ಅದೇ ಪ್ರಚಾರ ಮಾಡ್ತೀನಲ್ ಮಾಸ್ ನಿನ್ನೆಲ್ಲರಿಗೆ ಹೇಳಬೇಕು ನೀನು ಎಲ್ಲರಿಗೆ ಬಾಂಬೆದವ್ರು ಎಲ್ಲರೂ ಬಾಂಬೆದಲ್ಲಿ ಎಲ್ಲರಿಗೂ ಪ್ರಚಾರ ಮಾಡೋದು ಏಯ್ ನಮ್ಮ ರಾಮ ಬಂದ ನ ಜಾಗೃತಿ ಆಗಿರೋನ್ಮೇಲೆ ಇಷ್ಟುವರೆಗೆ ರಾಮ ಬರಲಿ 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 ಅಂದ್ಕೊಂಡಿದ್ದು ಎಷ್ಟು ಬಲನೋ ಅದಕ್ಕಿಂತ ನೂರು ಮಡಿ ಜಾಸ್ತಿ ಬಲ ಆಗಬೇಕೀಗ ರಾಮ ಇರಲಿ ಮತ್ತು ರಾಮ ಹೋಗಬಾರ್ದು ನಮ್ಮ ರಾಮನಂತ ಅಯೋಧ್ಯ ಪಟ್ಟಣದಂತ ಮತ್ತೆ ಮತ್ತೆ ಹುಟ್ಟಿ ಆಗಬೇಕು ಅಯ್ಯೋ ಕಾಶಿ ಆಗಬೇಕು ಮಥುರಾ ಆಗಬೇಕು ಎಲ್ಲ ಕಡೆ ಆಗಬೇಕು ನಮ್ಮ ಯಾವ್ಯಾವ ಮುಣಿಗಿ ಹೋದ ದೇವಾಲಯಗಳೆಲ್ಲ ಮತ್ತೆ ತೇರಬೇಕು ನಾವು ಭಾರತೀಯರು ಅಂತ ಆನಂದ ಪಡಬೇಕು ಆನಂದ ಬಡಬೇಕಾದರೆ ನಾವು ಅದನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲೆ ಅದ ಅಂತ ಹೇಳ್ತಾ ಸೊ ಅದಕ್ಕಾಗಿ ನೀವೆಲ್ಲರೂ ಪ್ರಯತ್ನ ಮಾಡಿ ಬರೀ ಸಪ್ತಾಹ ಮಾಡಿದರೆ ಏನು ಪ್ರಯೋಜನ ಇಲ್ಲ ಬರೀ ಸಪ್ತಾಹ ಮಾಡಿದರೆ ಏನು ಪ್ರಯೋಜನ ಸಪ್ತಾಹ ಮಾಡಿದರೆ ಫಲ ಎಲ್ಲಿ ಬರಬೇಕಂದ್ರೆ ನಮ್ಮ ರಾಮನಲ್ಲಿ ದೀಕ್ಷೆ ಬರಬೇಕು ನಮ್ಮ ದೇವಾಲಯಗಳ ಬಗ್ಗೆ ಇಚ್ಛೆ ಬರಬೇಕು ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ದೀಕ್ಷೆ ಬರಬೇಕು ಅದನ್ನು ನಾವು ಉಳಿಸ್ತೀವಿ ಅಂತ ಶಪಥ ಮಾಡಬೇಕು ಅಂತ ಹೇಳ್ತಾ ಈ ಏಳು ದಿವಸಗಳ ಕಾಲ ಇವತ್ತಿನಿಂದ ಅಲ್ಪನಾದ ನಾನು ಸದಾನ ದೊಡ್ಡ ದೊಡ್ಡ ಸ್ವಾಮಿಗಳು ಅಂತಂಥ ಮಹಾನುಭಾವರು ಬಂದಾರೆ ಅವರ ಮುಂದೆ ನಾವೆಂಥ ಪಿಶಾಚಿಗಳಿದ್ದಾಗ ಸಣ್ಣ ಅವರ ಪಾದ ಧೂಳಿಗೂ ನಾವು ಸರಿ ಹೋಗಲಾರೀವಿ ಅವರು ಬೇರೆ ಬೇರೆ ಚಿಂತನೆಗಳು ದೊಡ್ಡ ದೊಡ್ಡ ದೊಡ್ಡವ್ರ ಚಿಂತನೆಗಳು ಕೊಡ್ತಾರೆ ನನಗೆ ನಿನ್ನೆನೇ ಬೆಂಗಳೂರಿನಿಂದ ಬಂದೆ ನಾನು ಬೆಂಗಳೂರಿನಲ್ಲಿ ನನ್ನ ನಾನು ಹೇಳ್ತ ನಾನು ನನಗೆ ಯಾರ್ಯಾರು ಇಷ್ಟ ಇಲ್ಲ ಭಜನಾಮಂಡಿ ಅಂದರೆ ಇಷ್ಟ ನನಗೆ ಭಜನಾಮಂಡಿ ಒಂದು ಇದ್ಬಿಟ್ರೆ ಸಾಕು ಒಂದು ಐದು ಮಂದಿ ಮಂಡಳಿ ಕೂತ್ಕೊಂಡ್ಬಿಟ್ರೆ ಸಾಕು ಈ ಗಂಡಸ ಮಕ್ಕಳು ಬರಲಿ ಬರದವಲ್ಲ ಬೇಡ ನೀವು ಒಂದು ಐದು ಜನ ಕೂತ್ಕೊಂಡ್ರಿ ನನಗೆ ಒಂಥರ ಟ್ಯಾಲೆಂಟ್ ಇದು ಬರ್ತದೆ ಪವರ್ ಬರ್ತದೆ ನಿಮ್ಮನ್ನು ನೋಡಿಕೊಳ್ಳಿ ಅರಶ ಸೀರಿದ ನೋಡಿಬಿಟ್ಟೆ ಅಂದರೆ ಏನೋ ಒಂಥರ ನನ್ನ ತಾಯಂದರೆಲ್ಲ ಬಂದು ಕೂತಂತೆ ನನ್ನನ್ನು ಆಶೀರ್ವಾದ ಮಾಡಿದಂತೆ ಅನ್ನಿಸ್ತದೆ ಅದು ಕಾರಣ ಈ ಏಳು ದಿವಸಗಳ ಕಾಲ ನಿನ್ನೆ ಭಜನಾ ಮಂಡಳಿಗಳ ಮಧ್ಯದಲ್ಲಿ ಸುಪ್ರಭಾತ ಮಾಡಿ ಬಂದೆ ಎಲ್ಲ ತಾಯಂದರು ಆನಂದ ಪಟ್ಟು ಆಶೀರ್ವಾದ ಮಾಡಿದರು ಮತ್ತು ಇವತ್ತು ಇಲ್ಲಿ ಬಂದೆ ಡಿಸ್ಕಂಟಿನ್ಯೂ ಆಗಲಿಲ್ಲ ಇಲ್ಲಿ ಮತ್ತೆ ಇವತ್ತು ಸುಪ್ರಭಾತ ನಾನು ದಾವಣಗೆರೆಗೆ ಎಷ್ಟು ಜನ ಬರ್ತಾರ ಅಂದ್ಕೊಂಡಿದ್ದಿಲ್ಲಪ್ಪು ದಾವಣಗೆರೆಯನ್ನು ಜಾಸ್ತಿ ಇದ್ದೀರಾ ಬೇರೆ ನಮ್ಮ ಮಂತ್ರಾಲಯದಿಂದ ಬಂದವರು ಇದ್ದೀರಾ ನಂಗೆ ಗೊತ್ತಿಲ್ಲ ಮಂತ್ರಾಲಯದವರಲ್ಲ ಇಲ್ಲವರೇ ದಾವಣಗೆರೆ ದಾವಣಗೆರೆ ಇದ್ದಾರಾ ಏ ಹಾಗಾದ್ರೆ ಬ ಪರವಾಗಿಲ್ಲ ಹಾಗಾರೆ ದಾವಣಗೆರೆಯವರು ಗುರಾಚಾರ ಇದ್ದಾರಲ್ವ ಅದ ಕಾರಣ ಆ ಪವರ್ ಇರ್ತದೆ ಅಂದ್ಕೋತೀನಿ ನಾನು ಯಾಕೆ ಇವತ್ತಿನಿಂದ ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ಹೇಳ್ತೀನಿ ನಿಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಏನು ಗೊತ್ತಾ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬಾಡ್ರಿ ಅದು ಸುಮ್ಮನೆ ದಂಡ ನನ್ನ ಕೇಳಿ ಇಷ್ಟೊತ್ತಿನ ಎದ್ದು ಬಂದು ಮುಂಜಾನಸ ಎಷ್ಟೊತ್ತಿಗೆ ಆರು ಗಂಟೆ ಐದು ಗಂಟೆಗೆ ಅಂತೀರಾ ನಾಲ್ಕೂವರೆಗೆ ಎದ್ದಿರ್ತೀರಿ ನೀವು ಗೆಲ್ತೀರಿ ನನಗೆ ಗೊತ್ತದು ಮಹಿಳೆಯರೆಲ್ಲ ನನ್ನ ಸೋಲಿಸ್ತಕ್ಕಂಥ ತಾಯಂದರಾಗಿರಿ ನಾನು ಕಂಡ ಕನಸು ನನಸು ಮಾಡಿದಿರಿ ನೀವು ಆದರೆ ಬಂದು ಕೂತ್ಕೊಂಡು ಈಗೇನು ನಾನು ಒಂದು ಹದಿನೈದು ನಿಮಿಷ ಹೇಳ್ತೀನಲ್ಲ ಅದನ್ನು ಸುಮ್ಮನೆ ಕೇಳಿ ಕೇಳಿಬಿಟ್ರಿ ಅಂದರೆ ಏನು ಪ್ರಯೋಜನ ಆಗೋದಿಲ್ಲ ಇವತ್ತು ತಂದಿರೋದಲ್ಲ ನಾಳಿಂದ ಪುಸ್ತಕ ತಂದ್ಕೊಂಬಾರೀ ಒಂದು ಪೇಪರ್ ಪೆನ್ ತೊಗೊಳ್ರಿ ಬರ್ಕೊಳ್ರಿ ಯಾಕೆ ಹೇಳ್ತೀನಿ ಮತ್ತು ನೀವು ಸುಳ್ಳು ಹೇಳ್ತೀನಿ ತಿಳ್ಕೊಬೇಡ್ರಿ ಲಾಸ್ಟ್ ಡೇ ಮಾತ್ರ ನಾನು ಪ್ರಶ್ನೆ ಮಾಡೋದು ಖಂಡಿತ ಯಾರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರಿಗೆ ಮಾತ್ರ ನಾನು ನಮಸ್ಕಾರ ಮಾಡ್ತೀನಿ ಹುಡುಕ್ಯಾದ್ರಲ್ಲಿ ನಮ್ಮ ತಾಯಿ ನಿಮ್ಮ ನಿಮ್ಮ ದೊಡ್ಡವರಿದ್ದೀರಿ ನಿಮ್ಮ ಸಂತ ನಿಮ್ಮ ವ್ಯವಹಾರನೇ ನನಗೆ ಬೇಡ ಅಂತ ಹೇಳ್ಬಿಡ್ತೀನಿ ನಾನು ಸತ್ಯ ನಾನು ಇವತ್ತಿನಿಂದ ಏನು ಹೇಳ್ತೀನಿ ಅದರಲ್ಲಿ ಕೆಲವು ಪಾಯಿಂಟ್ಗಳನ್ನು ನಾನು ಪ್ರಶ್ನೆ ರೂಪದಲ್ಲಿ ಕೇಳಿ ಅಮ್ಮ ಏಳು ದಿವಸದ ಕೇಳಿರಲ್ಲ ಕೊನೆ ದಿವಸ ಶ್ರೀನಿವಾಸ ಕಲ್ಯಾಣದ ದಿವಸ ನಾನು ನಿಮ್ಮನ್ನು ಒಂದೆರಡು ಪ್ರಶ್ನೆಗಳಿಗೆ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಕೊಡಬೇಕಮ್ಮ ಕೊಡಲಿಲ್ಲ ಅಂತಂದರೆ ಮಾತ್ರ ನಾನು ಬಿಡೋದಿಲ್ಲ ಓಕೆ ಹರೇಶ್ ಶ್ರೀನಿವಾಸ ಏನಾದ್ರೆ ಬಿಡೋದಿಲ್ಲ ಅಂದರೆ ನಿಮ್ಮ ಕೈ ನಮಸ್ಕಾರ ಆಗ್ಬಿಡ್ತೀನಿ ಅಟೆ ತಾಯಿ ನಿಮ್ಮ ದೊಡ್ಡವರಿದ್ದೀರಿ ನೀವು ನಿಮ್ಮ ಯೋಗಿ ದೊಡ್ಡದ ನಾವು ಭಾಳ ಸಣ್ಣವನು ಅಂತ ಹೇಳಿಬಿಟ್ಟು ನಿಮ್ಮಿಂದ ದೂರ ಸರಿತೀನಿ ಹರೇಶ್ ಶ್ರೀನಿವಾಸ ರಾಮಕೃಷ್ಣರ ಮಧ್ಯದಲ್ಲಿ ನಮ್ಮಪ್ಪ ನನ್ನ ಮಿತ್ರರು ಯಾವಾಗಲೂ ನನಗೆ ದೊಡ್ಡ ಅಧ್ಯಾತ್ಮ ಬಂಧು ಆತನಿಂದ ನನಗೆ ಒಂಥರ ಪವರ್ ಆತ ಬಗಲ ಕುತ್ಗಡ್ರೆ ಶಕ್ತಿ ಬರ್ತದೆ ಅಲ್ಲಿ ನನ್ನ ಮಿತ್ರರು ರಾಮಕೃಷ್ಣರ ಬಗ್ಗೆ ಹೇಳ್ತಾನೆ ಅಂತ ಬರೀ ರಾಮಕೃಷ್ಣ ನಾನು ಆತನಲ್ಲಿ ವಿಜ್ಞಾಪನೆ ಮಾಡಿಕೊಡ್ತಾ ಆತ ಅದು ಪ್ರವಾಹ ರೂಪದಲ್ಲಿ ಬರ್ತದ ಆತ ಏನು ಬರ್ತದೋ ದೇವರೇ ಬಲ್ಲ ಆ ಬರೋದ್ರೊಟ್ಟಿಗೆ ನಾನು ರಾಮನ ತಂಟಿಗೆ ಹೋಗೋಲ್ಲ ಇವ ಈ ಸಾರ್ತಿ ಬರೀ ಕೃಷ್ಣನ ಬಗ್ಗೆ ಮಾತ್ರ ಹೇಳ್ತೇನೆ ರಾಮನ ಭಜನೆ ಮಾಡಿಸ್ತೇನೆ ಕೊನೆಗೆ ಬಿಡೇನೋ ನಿನ್ನಂಗ್ರಿ ಮಾಡ್ತೀವಲ್ಲ ನಾವು ಏಳು ದಿವಸ ಏನು ಮಾಡೋಣ ರಾಮ ನಮ್ಮ ಅಯೋಧ್ಯದಲ್ಲಿ ಶಾಶ್ವತವಾಗಿ ಕೂಡ ನಮ್ಮನ್ನು ಉಳಿಸುವಂಥಕ್ಕೆ ಪ್ರಾರ್ಥನೆ ರಾಮ ಭಜನೆ ಒಂದು ಮಾಡೋಣ ಅದ್ರ ಪುಸ್ತಕ ಕೊಡ್ತೀನಿ ನಿಮಗೆ ಇವತ್ತು ಸಾಯಂಕಾಲನಾಗ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಕೆಲವು ಪುಸ್ತಕಗಳ ಕೊಡ್ತೀನಿ ಅವನು ಬೇಕಾದ್ರೆ ಜಿರಾಕ್ಸ್ ಮಾಡ್ಕೊಂಬೋರು ಮಾಡ್ಕೊಬೋದು ನೀವು ಹರೇ ಶ್ರೀನಿವಾಸ ನಾನು ಕೃಷ್ಣನ ಬಗ್ಗೆ ಮಾತ್ರ ಹೇಳ್ತೇನೆ ನಾನು ಕೃಷ್ಣನ ಬಗ್ಗೆ ಯಾಕೆ ಹೇಳಬೇಕಂದ್ರೆ ರಾಮ ಗಂಭೀರ ರಾಮ ಅಷ್ಟು ಬಡಾನ ಎಲ್ಲರೂ ಕಲ್ಲಿಲ್ಲ ಅಂದರೆ ರಾಜನಾಗಿದ್ದ ರಾಜಪುತ್ರ ರಾಜಪುತ್ರನಾಗಿದ್ದಾಗ ರಾಮ ಅಯೋಧ್ಯ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣ ನೋಡಿದಾಗ ರಾಮ ಇಲ್ಲಿ ರೋಡ್ ರೋಡ್ನ ತಿರುಗಿದಂತೆ ರಾಮ ಜನರ ಮಧ್ಯದಲ್ಲಿ ಹೋದಂತೆ ಮನೆ ಮನೆಗೆ ಹೋದಂತೆ ನಮಗೆ ಕಾಣಿಸೋದಿಲ್ಲ ಅದನ್ನು ರಾಮಾಯಣ ಯಾರು ಪುರಾಣ ಹೇಳಿದ್ರು ಕೇಳಿರ್ತಿರಲ್ಲ ರಾಮ ಮನೆ ಮನೆಗೆ ಹೋದಂತೆ ಗೊತ್ತಿಲ್ಲ ಆದರೆ ರಾಮನ ಗುಣಗಳು ಮಾತ್ರ ಎಲ್ಲರ ಮನೆಗೆ ಸೇರಿದವು ಎಲ್ಲರ ಮನೆಯನ್ನು ದೋಚಿದವು ಎಲ್ಲರ ಮನೆಯನ್ನು ಪ್ರವೇಶ ಮಾಡಿದ ಯಾತ್ರೆಯಿಂದ ದೇಹದಿಂದ ಪ್ರವೇಶ ಮಾಡಲಿಲ್ಲ ರಾಮ ರಾಮನ ಒಳ್ಳೆತನ ರಾಮನ ಕಲ್ಯಾಣ ಗುಣಗಳು ಏನವಲ್ಲ ಅವು ಎಲ್ಲರ ಮನಸ್ಸಲ್ಲಿ ಮುಡಿಬಿಡ್ತಿದ್ವು ಇಡೀ ಅಯೋಧ್ಯಾದಲ್ಲಿರುವುದಲ್ಲ ಅಯೋಧ್ಯದಿಂದ ನೂರಾರು 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 ಮೈಲು ದೂರದಲ್ಲಿರ್ತಕ್ಕಂಥ ಹಳ್ಳಿಯ ಜನರ ಮನಸ್ಸಿನಲ್ಲಿ ಕೂಡ ರಾಮ 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 ಅಂತ ನಿಂತು ಬಿಟ್ಟಾನೆ ಇಷ್ಟಕ್ಕೂ ಬತ್ತು ಒಂದು ದಿವಸ ಆದರೂ ಅವ್ರ ಹತ್ರ ಹೋಗಲಿಲ್ಲ ರಾಮ ಅವ್ರ ಮಧ್ಯದಲ್ಲಿ ಓಡಾಡಲಿಲ್ಲ ಅವ್ರನ್ನ ನೋಡಲಿಲ್ಲ ಮತ್ತು ಆಮೇಲಕ್ಕೆ ಅಡವಿಗೆ ಹೋಗಿಬಿಟ್ಟ ಅಡವಿಗ್ ಹೋದಾಗ ಎಲ್ಲೆಲ್ಲೋ ಇರ್ತಿದ್ದ ಪಾಪ ಅಲ್ಲಿ ಯಾರೋ ಆದ್ರೆ ಗುಹಾ ಒಬ್ಬನ ಸಿಕ್ಕ ಅಹಲ್ಯ ಸಿಕ್ಕಳು ಮಧ್ಯದಲ್ಲಿ ಆಮೇಲಕ್ಕೆ ಜಟಾಯು ಆನಂತರದಲ್ಲಿ ಶಬರಿ ಆಮೇಲೆಕ್ಕೆ ವಿಭೀಷಣ ಶರಣಾಗೋದು ಅವ್ರು ನಾನು ಇನ್ನು ಉಳಿಕೋದು ಕೋತಿಗಳು ಅವೇ ಅವೇನು ರಾಮನ ಹತ್ರ ಓಡಿ ಬಂದಿಲ್ಲ ಈದ್ನೇ ಹುಡ್ಕೊಂಡು ಹೋದ ಹನುಮಪ್ಪನ ಹೊತ್ತಿಗೆ ಕನೆಕ್ಷನ್ ಮಾಡಿದ ಹನುಮಪ್ಪ ರಾ ಹನು ಕೋತಿಗಳಿಗೂ ರಾಮನಿಗೂ ಕನೆಕ್ಷನ್ ಮಾಡಿಸಿದ ಆ ಕೋತಿಗಳು ಸಣ್ಣವಲ್ಲವು ಒಂದಕ್ಕಿಂತ ಒಂದು ಭಯಂಕರವಾದ ಕೋತಿಗಳು ಬ ಪರ್ವತ ಪರ್ವತಗಳನ್ನು ತಂದು ಹಾಕಿರ್ತಕ್ಕಂಥ ವ್ಯಕ್ತಿಗಳು ಆದರೆ ಕೃಷ್ಣ ಮಾತ್ರ ಎಲ್ಲ ದುರ್ಬಲರೊಟ್ಟಿಗೆ ವ್ಯವಹಾರ ಮಾಡಿದ ತಾನೇ ಹುಡುಕಿಕೊಂಡು ಹೋದ ಎಲ್ಲರ ಹತ್ರ ತಾನೇ ಹೋದ ರಾಮ ಹೋಗಲಿಲ್ಲ ಕೃಷ್ಣ ಮಾತ್ರ ಮನೆ ಮನೆಗಳಲ್ಲಿ ಪ್ರವೇಶ ಮಾಡಿದ ಎಲ್ಲರನ್ನು ತಾನು ಹುಡುಕಿಕೊಂಡು ಹೋದ ರಾಮ ಸಹವಾಸ ಮಾಡಿದು ಬೆರಳಿಕೆಯಲ್ಲಿರ್ತಕ್ಕಂಥ ಈಗ ಹೇಳಿದ್ದಲ್ಲ ಗುಹಾ ಮೊದಲಾದವರು ಕೃಷ್ಣ ಹಾಗಲ್ಲ ಎಷ್ಟು ಮಂದಿ ಒಟ್ಟಿಗೆ ವ್ಯವಹಾರ ಮಾಡಿದ ಎಲ್ಲರೂ ಸಾಮಾನ್ಯ ವ್ಯಕ್ತಿಗಳು ಎಲ್ಲರೂ ಒಂದು ರೀತಿಯಿಂದ ಪಾಪಿಗಳು ಒಂದು ರೀತಿಯಿಂದ ತಪ್ಪು ಮಾಡಿದವರು ಏನೂ ಜ್ಞಾನ ಇಲ್ಲದೆ ಇರತಕ್ಕಂಥವರು ಅವರೊಟ್ಟಿಗೆ ಕೃಷ್ಣ ವ್ಯವಹಾರ ಮಾಡಿದ ಅದಕ್ಕೆ ಒಂದು ರೀತಿಯಿಂದ ನಮಗೆ ಕೃಷ್ಣ ಹತ್ರ ನಾವು ಅಜ್ಞಾನಿಗಳಲ್ವ ಅಜ್ಞಾನಿಗಳಾದ ನಮ್ಮೊಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಬಹಳ ಆನಂದ ಕೊಡ್ತಕ್ಕಂಥ ವ್ಯಕ್ತಿ ಯಾರಂದರೆ ಕೃಷ್ಣ ಗೊತ್ತದ ನಿಮಗೆ ಶಬರಿ ಅಲ್ಲ ಸಾರಿ ಕುಬ್ಜೆ ಎಷ್ಟು ಸಾಲ ಹೇಳಿದರು ಚಿಂತನೆ ಮಾಡಬೇಕು ಅನ್ನಿಸ್ತದ ಎಷ್ಟು ಸಾಲ ಕೇಳಿದರೂ ಅವು ಮತ್ತೆ ಕೇಳಬೇಕು ಅನ್ನಿಸ್ತಕ್ಕಂಥದ್ದು ಕುಬ್ಜೆ ಕಂಸನ ದಾಸಿ ಅವಳ ಡ್ಯೂಟಿ ಏನಪ್ಪ ಅಂದರೆ ಗೂನು ಅವಳಿಗೆ ಅಂದರೆ ಅಷ್ಟಾ ಭಕ್ಳು ಬಗ್ಗೆ ಬಿಟ್ಟಿದ್ಳು ಪಾಪ ಅವಳ ಡ್ಯೂಟಿ ಏನಂದರೆ ಅವಳಿಗೆ ಏನು ಸಂಬಳ ಕೊಡ್ತಿದ್ದೋ ಗೊತ್ತಿಲ್ಲ ಕಂಸ ಪ್ರತಿನಿತ್ಯ ಅವನಿಗೆ ಮೈಗೆ ಹಚ್ಕೊಳ್ಳೋಕ್ಕೆ ಗಂಧ ತಕ್ಕೊಂಡು ಹೋಗ್ಬೇಕಳು ಪಾಪ ಎಂಥ ದುರ್ದೈವ ನೋಡೋಳು ಅದರ ಆಶ್ಚರ್ಯ ಎಷ್ಟು ಪುಣ್ಯವಂತಳು ಎಷ್ಟು ಭಾಗ್ಯ ಅದೇ ಸಾತ್ವಿಕರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಎಂಬುದಕ್ಕೆ ಸಾಕ್ಷಿ ನೋಡಿ ಅವಳು ಗಂಧ ತಯ್ಯ ಕಾಲಕ್ಕೆ ಪ್ರತಿನಿತ್ಯ ಗಂಧ ತೆಯೇ ಬೇಕು ತಯ್ಯ ಕಾಲಕ್ಕೆ ಅವಳು ಕೃಷ್ಣನ ನೋಡಿಲ್ಲ ಅವನಿದ್ದದ್ದು ಗೋಕುಲದಲ್ಲಿ ಇವಳಿದ್ದದ್ದು ಮಥುರಾಪಟ್ಟಣದಲ್ಲಿ ತಯಾ ಕಾಲಕ್ಕೆ ಏನು ಮಾಡ್ತೀರಂತ ನಾನು ನಾಳೆ ಬಾರಿ ಹೀಗಾಯಿತು ದರಿದ್ರ ಮುಂಡೆ ಕಷ್ಟ ಕಂಸನಿಗೆ ಗಂಧ ತೆಗೆದುಕೊಡ್ತಕ್ಕಂಥ ದೌರ್ಭಾಗ್ಯ ಕೃಷ್ಣ ಅಂತಿದ್ದಾನಂತೆ ಭಾಳ ಅದ್ಭುತ ಅಂತೆ ಆ ವ್ಯಕ್ತಿ ಅವನಿಗೆಂದಾದ್ರೂ ನಾನು ಗಂಧ ಕೊಡ್ತೀನಿ ಗಂಧ ಹಚ್ಚೇನಾ ನಾನು ಇದು ಪ್ರತಿನಿತ್ಯ ಗಂಧತೆ ಕಲಿಕಲ್ಲ ಒಂದು ಸಲ ಗಂಧ ತಯೋದು ಕೃಷ್ಣ ಹೇಗಿರ್ತಾನೋ ಏನೋ ನೋಡ್ತೀನಿ ನಾನು ನನ್ನ ಜೀವನದಲ್ಲಿ ಅವನಿಗೆ ಈ ಗಂಧ ಕೊಡ್ತೀನ ಈ ಕಂಸಿಗೆ ಕೊಡ್ತೀನಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಕೊಟ್ಟಿದ್ದು ಸುಮಾರು ಎಷ್ಟು ವರ್ಷ ಕೊಟ್ಟೋ ಒಂದು ಹತ್ತಾರು ವರ್ಷ ಕೊಟ್ಟೋ ಇಪ್ಪತ್ತು ವರ್ಷ ಕೊಟ್ಟಲೋ ಆದರೆ ಪ್ರತಿನಿತ್ಯದಲ್ಲಿ ಕೃಷ್ಣನನ್ನು ಸ್ಮರಣೆ ಮಾಡ್ತಿದ್ಲು ತಾನು ಕೊಡುವ ಗಂಧವನ್ನು ಯಾರಿಗೆ ಕೊಡಬೇಕು ಅಂತಂದು ಕೆತ್ತ ಗಂಧವನ್ನು ಕೃಷ್ಣನಿಗೆ ನನ್ನ ಜನ್ಮದಲ್ಲಿ ಒಮ್ಮೆ ಆದರೂ ಕೊಡ್ತೀನ ಅಂತಂದ್ರು ಗೂನಿಯವಳು ನಡಿಲಾರಲು ಬಡ 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 ಒಂದು ದಿವಸ ಯೋಗ ಬಂತು ಕೃಷ್ಣ ಮಥುರೆಗೆ ಬಂದ ಅಂದರೆ ಕಂಸನ ಆಹ್ವಾನದ ಮೇರೆಗೆ ಮಥುರೆಗೆ ಬಂದ ಬಂದ ಕೃಷ್ಣನನ್ನು ನೋಡಕ್ಕೆ ಇಡೀ ಮಥುರಾ ಪಟ್ಟ ಇದು ಕವಿಗಳು ವರ್ಣನ ಮಾಡ್ತಾರೆ ಅಲಂಕಾರ ಶಾಸ್ತ್ರ ಕೂಡ ವರ್ಣನ ಮಾಡ್ತಾರೆ ಅದು ಗೊತ್ತದ ಅದು ಹೇಳ್ತಾನೆ ನಂಗೆ ಬರದ್ರ ಅದು ಏನದು ಅಂದರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಋಷಿಗಳವರೆಗೆ ಮುದುಕರವರೆಗೆ ಕೃಷ್ಣ ನೋಡ್ಬೇಕಂತ ಬಂದಿದ್ದರು ಅವನಿದ್ದಾನೆ ಕೃಷ್ಣ ಇಷ್ಟು ಪುಟ್ಟ ಏಳು ವರ್ಷ ಏಳು ವರ್ಷಕ್ಕೆ ಬಂದ್ಬಿಟ್ಟ ಏಳು ವರ್ಷದ ಕೃಷ್ಣನ ನೋಡ್ಬೇಕಂತ ಎಲ್ಲರೂ ಬಂದಿದ್ದಾರೆ ಎಲ್ಲಿ ನೋಡಿದ್ವಿ ಈ ನಮ್ಮ ಸಿನಿಮಾ ಆ್ಯಕ್ಟ್ರ್ ಬಂದರೆ ದರಿದ್ರೆ ನೋಡ್ತೀವಲ್ಲ ನಾವು ಅಯ್ಯೋ ರೋಡ್ನಾಗ ಹೋ ನಿಂತ್ಕೊಂಡು ನೋಡ್ತೀವಿ ನಾವು ಅವರು ಆಗಿನ ಕಾಲದವರು ಈಗಿನ ಕಾಲ ಸ್ಪಿಶಿಯಾಗಿ ಬಡ್ಕಂಡಿಲ್ಲ ಅವರಿಗೆ ಅವ್ರು ದ್ವಾರಕ ದ್ವಾಪರ ಯುಗದಲ್ಲಿ ಇದರ ಕಣ ಸಿನಿಮಾ ಆ್ಯಕ್ಟ್ರ್ ಪ್ರಮಾ ಆ್ಯಕ್ಟ್ರ್ ಇದ್ದಿಲ್ಲ ಆ ಹುಚ್ಚಿಕೊಂಡು ಇದ್ದಿಲ್ಲ ಅವ್ರು ಕೃಷ್ಣನ ನೋಡಬೇಕಂತ ನಿಂತ್ಕೊಂಡಿದ್ರು ಎಲ್ಲರ ಕಣ್ಣು ಕೃಷ್ಣನ ಮೇಲೆ ಸಾವಿರ ಸಾವಿರ ಜನರ ಕಣ್ಣು ಕೃಷ್ಣನ ಮೇಲೆ ಆದರೆ ಕೃಷ್ಣನ ಕಣ್ಣು ಮಾತ್ರ ಯಾರಿಗಾಗ್ಯೋ ಹುಡುಕ್ತಾ ಇತ್ತಂತೆ ಅದು ಯಾರು ಇವಳು ಕುಬ್ಜೆ ಅವಳು ಅವಳು ಬಂದಾಳೆ ನೋಡ್ಬೇಕಾದ್ರೆ ಕೃಷ್ಣ ಆದರೆ ಅವಳಿಗೆ ಗಿಡ್ಡಕ್ಕೆ ಆಗ್ಬಿಟ್ಟಾಳು ಹೀಗೆ ಬಗ್ಗೆ ಆ ಜನದ ಗುಂಪಿನ ಮಧ್ಯದಲ್ಲಿ ಅವಳಿಗೆ ಕಾಣಿಸುವಲ್ಲ ಕೃಷ್ಣ ಅಲ್ಲೆಲ್ಲೋ ರೋಂಡೆ ಬರ್ತಾನೆ ಅವನು ಸಣ್ಣ ಹುಡುಗ ಪುಟ್ಟ ಇದರ ಮೇಲೆ ಈ ಜನ ತುಂಬಿಕೊಂಡ್ಬಿಟ್ಟಾರೆ ಏನಪ್ಪ ನನಗೆ ಕೃಷ್ಣನ ಕಾಣಿಸುವಲ್ಲ ಜೀ ಜನ ದಬ್ಬಿಕೊಂಡು ಹೊರ ಬರ್ಲಿಕ್ಕ ಅವಳಿಗೆ ಶಕ್ತಿ ಇಲ್ಲ ಅಲ್ಲೆಲ್ಲೋ ಹಿಂದೆ ಮೂಲಾಗ ಬರ್ತಾನ ಏನೋ ಕಾಣಿಸ್ತಾನೆ ಅಂತ ಅವಳು ಎತ್ಲಕ್ಕ ಕೊಟ್ಟವಂಕೆ ಎತ್ಲಕ್ಕೆ ಬರುವಲ್ಲದು ಆದರೂ ಹಿಂಗೆ ಹಿಂಗೆ ನೋಡ್ತಾ ಇದ್ದಾಳೆ ಆಶ್ಚರ್ಯ ಏನಿ ಗೊತ್ತದ ಆ ಕರುಡಾವಯ ಕರೆಕರದಲ್ಲಿಗೆ ಬರುವನು ತನ್ನ ಶರಣರ ಕಾದುಕೊಂಡಿ ಅನು ಅಂಬೋದಕ್ಕೆ ಇವರೆಲ್ಲ ತ ಕೃಷ್ಣನ್ ನೋಡ್ತಾ ಇದ್ದರೆ ಅವನು ಕೃಷ್ಣ ಎಲ್ಲೋ ದೃಷ್ಟಿ ಇಟ್ಟು ಒಂದು ಎಲ್ಲಿ ಗುಬ್ಜೆ ನಿಂತಿದ್ಲು ಆ ಸ್ಥಳಕ್ಕೆ ಬಂದು ಅವ್ರನ್ನೆಲ್ಲ ಸರಿಸಿ ಹತ್ತಿರ ಹೋಗಿಬಿಟ್ಟನಂತೆ ಯಾರಿಗೆ ಕುಬ್ಜಾ ಹತ್ರ ಹೋದ ಹುಡುಗೇ ಏನು ನೋಡಿಬಿಟ್ಲು ಅಷ್ಟೇ ಕುಬ್ಜಾ ನಂಗೆ ಗಂಧ ಕೊಡ್ತೀಯಾ ಅಂತ ಕೇಳಿದ್ನಂತೆ ನಮ್ಮ ಜೀವನದಲ್ಲಿ ಇತ್ತ ಅಕ್ಷಡ ಬರ್ತದನ ನಮ್ಮ ಜೀವನದಲ್ಲಿ ಬರ್ತದ ಅಲ್ಲಿ ನಾವು ಕುಬ್ಜೆಯಂತೆ ಧ್ಯಾನ ಮಾಡಿದವರಲ್ಲ ಕುಬ್ಜೆಯಂತೆ ಆಲೋಚನೆ ಮಾಡಿದವರಲ್ಲ ನಮ್ಮ ಜೀವನವನ್ನು ಕೃಷ್ಣನಿಗೆ ಸಮರ್ಪಣ ಮಾಡಿಕೊಂಡವರಲ್ಲ ಅವಳು ಕೂತ್ರೆ ನಿಂತರೆ ಗಂಧ ತೆಯ್ಯುವಾಗ ಎಲ್ಲ ಕೂಡ ಕೃಷ್ಣ 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 ಎಂದಾದರೂ ನೋಡೇನ ನಾನು ಅಂತಂದಾಗ ಅವಳನ್ನು ಹುಡುಕಿಕೊಂಡು ಕೃಷ್ಣ ಬಂದ ಅವಳನ್ನು ಬೇಡಿದ ಕುಬ್ಜೆ ಗಂಧ ಕೊಡ್ತೀಯಾ ಅಂತ ಕೇಳಿದಾಗ ಅವಳ ಪರಿಸ್ಥಿತಿ ಏನಾಗಿರ್ಬೇಕ್ರಿ ಯಾವ ಪರಬ್ರಹ್ಮನನ್ನು ಯಾವನನ್ನು ನಿರಂತರ ಚಿಂತನೆ ಮಾಡ್ತಾ ನೋಡೇನ ನನ್ನ ಜೀವನದಲ್ಲಿ ಅವನು ನನ್ನ ಗಂಧ ತೊಗೊಂಡಾನ ನಾನು ಹಚ್ಚೇನಾ ಅಂತಂದು ವ್ಯಕ್ತಿ ಹತ್ರ ಅವನೇ ಬಂದು ಕುಬ್ಜಾನಗ ಗಂಧ ಕೊಡ್ತೀಯಾ ಅಂತ ಕೇಳಿದ್ರೆ ಏನಾಗಬೇಕು വാ വൂഹനെ മാില്ല അവളി ഏത് മാതാലക്കര താനേ ഗന്ധ തകൊണ്ടു ആച്ചുകൊണ്ട മൈമാ രാവ ഏനു കൊട്ടരേ കൈ അച്ചാച്ചുവ നിന്ന ദീന നെന്തരണ സുനാച്ചുവാനോടലു ഋഗീചുവൻ തന്നെ വെമ്മന സൂചുവ അഞ്ചബ്യാടലോ ജീവ ഭവഭന ഹരിഷരണ്ണറായി വ ಅಪ್ಪ ತಗೊಂಡ ಅಂದರೆ ಅಷ್ಟು ಕರುಣಾಮೂರ್ತಿ ಅವನು ಅವನು ಭಗವಂತ ತಾನ ಗೋಪಿಕೆಯರ ಮನೆ 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 ತೂರಿ ಅವರ ಜೀವನವನ್ನು ಪಾವನ ಮಾಡಿದವನು ಎಲ್ಲರೂ ಅಂತವ್ರಿ ಕೃಷ್ಣನ ಕಾಲದಲ್ಲಿ ಇದ್ದವರಲ್ಲ ಅಂಥವ್ರೆ ಅವ್ರನ್ನ ಅದು ಕಣ್ಣ ಕೃಷ್ಣನ ಬಗ್ಗೆ ಚಿಂತನೆ ಮಾಡೋಣ ವ್ಯಾಸರಾಜರು ನಿಮ್ಗೆ ಹೇಳಿ ನಾನು ಭಾಳ ಸಲ ಹೇಳಿರ್ತೀನಿ ನನಗೆ ಪಾಂಡಿತ್ಯ ಇಲ್ಲ ನನಗೆ ಅನೇಕ ವಿಷಯಗಳು ಗೊತ್ತಿಲ್ಲ ಈ ದೊಡ್ಡ ದೊಡ್ಡ ಪಂಡಿತರು ಬಂದ್ರೊಂದಿಗೆ ಬರ್ತಾರೆ ರಾಜ ಸಾಯಂಕಾಲ ಮಧ್ಯಾಹ್ನ ಅವ್ರಿಗೆ ಎಮ್ಮ ಎಲ್ಲ ಸ್ವಾಪೋಷಣ ಮಾಡಿಬಿಟ್ಟಿರ್ತಾರೆ ಇಡೀ ಪುರಾಣಗಳನ್ನು ಎಲ್ಲ ಆಚಾರ್ಯರ ಮದ್ಯಶಾಸ್ತ್ರಗಳನ್ನು ಗುಟಕರಿಸ್ಬಿಟ್ಟಿರ್ತಾರೆ ನಮಗೇನು ಗೊತ್ತಿಲ್ಲ ಮೊಂಡಿಲ್ಲ ನಮಗೊಂದು ಎರಡು ಗೊತ್ತಿರ್ತಾವೆ ನನಗೆ ಒಂದೇ ಗೊತ್ತು ನನಗೆ ವೆಂಕಟರಮಣ ಒಂದು ಗೊತ್ತು ಸ್ವಲ್ಪ ರಾಮನ ಸ್ವಲ್ಪ ಇಂಟ್ರೆಸ್ಟು ಕೃಷ್ಣನ ಮೇಲೆ ಇಂಟ್ರೆಸ್ಟ್ ಅಷ್ಟೇ ಆ ಕೃಷ್ಣನಿಗೆ ಸಂಬಂಧಪಟ್ಟು ಒಂದು ಎರಡು ಹಾಡು ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಂತೆ ಇದೆ ಈ ಹಾಡು ಅಂದರೆ ನಂಗೆ ಭಾಳ ಇಷ್ಟ ಯಾಕಂದ್ರೆ ಅದು ಆ ಹಾಡು ಹೇಳಿದಾಗ ಕೃಷ್ಣನ ರೂಪ ಕಣ್ಣು ಮುಂದೆ ಬಂದು ನಿಂತಿರ್ತಾರೆ ಪುರಂದ್ರದಾಸರ ರಚನೆ ಅಂತ ಅದ್ಭುತವಾಗಿರತಕ್ಕಂಥದ್ದು ಎರಡನೇದು ಕಡಗೋಲ ತಾರೆನ್ನ ಚಿನ್ನ ಇದು ಇವೆರಡು ಕೃಷ್ಣನ ಮೇಲೆ ನಂಗೆ ಇಷ್ಟವಾದ ಹಾಡುಗಳು ಇನ್ನು ಶ್ರೀಧ ಬಿಟ್ಟರು ಮಾಡಿರ್ತಕ್ಕಂಥ ನಮ್ಮಮ್ಮ ಸಣ್ಣ ಹುಡುಗಿದ್ದಾಗ ನಂಗೆ ಕಲಿಸಿದ್ದು ತಾರೋ ನಮ್ಮ ಬಂಡೆಯ ಗೋಪಾಲ ಕೃಷ್ಣ ತಾರೋ ನಮ್ಮ ಬಂಡೆಯ ಇನ್ನೊಂದು ಕೊಳ್ಳಲುದು ಇನ್ನೊಮ್ಮೆ ರಂಗಯ್ಯ ಕೊಳ್ಳಲೂದು ಇಂಥ ಒಂದು ನಾಲ್ಕೈದು ಹಾಡು ಬರ್ತಾರೆ ನಿಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದು ಯಾವುದು ಹೆಳಬನ ಕಟ್ಟೆಗಿರಿ ಅಮ್ಮಂದೆ ಯಾವುದಮ್ಮ ನೀವು ಹೇಳಿ ಕೊಡ್ಬೇಕು ನಂಗೆ ಆ ನೀನು ಹೇಳಬಲ್ಲೀ ಒಬ್ಬರನ್ನ ಹೇಳ್ರಿ ನೋಡೋಣ ಆ ಭಕ್ತರ ಬಿನ್ನ ಪರಾಕು ಇನ್ನು ದೇವ್ರ ಮೇಲೆ ಒಂದು ನರಸಿಂಹ ದೇವ್ರ ಮೇಲೆ ನರಸಿಂಹ ಪಾಗಿ ಲಕ್ಷ್ಮೀ ನರಸಿಂಹ ನನಗೆ ಇಂಟ್ರೆಸ್ಟ್ ಆಗಿರತಕ್ಕಂಥ ಹಾಡು ಬಾಬಾ ಭಕ್ತರ ಪ್ರಿಯ ಇವತ್ತು ವ್ಯಾಸರಾಜರು ಮಾಡಿರ್ತಕ್ಕಂಥ ಕಡಗೋಲ ತಾರನ್ನ ಚಿನ್ನ ಅಂಬೋ ಹಾಡನ್ನು ಚಿಂತನೆ ಮಾಡೋಣ ಎಲ್ಲಿಂದ ಚಿಂತನೆ ಮಾಡೋಣ ಅಂದರೆ ಪಾಠ ಬೇ ಭೇದ ಏನದ ಅಲ್ಲಿಂದ ಚಿಂತನೆ ಮಾಡೋಣ ಬಿಗಿನಿಂಗ್ಲಿಂದ ಹೋಗ್ತಾ ಹೋಗೋಣ ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ ಮೊಸರೊಡೆದರೆ ಬೆಣ್ಣೆ ಬಾಗೋದು ಮುದ್ದುರನ್ನ ಕಡಗೋಲತ್ತಾರೆಂದ ವ್ಯಾಸರಾಜರು ಉಡುಪಿಗೆ ಹೋದ್ರಂತೆ ಇವರು ಸನ್ಯಾಸಿಗಳು ಬಾಲ ಸನ್ಯಾಸಿ ಚಿಕ್ಕ ವಯಸ್ಸರಲ್ಲಿ ವಾದಿರಾಜರು ವ್ಯಾಸರಾಜರು ಸ್ವಲ್ಪ ಕಂಪೇರ್ಟಿವ್ ಸ್ಟಡಿ ಮಾಡಿದಾಗ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ವಾದರಾಜರಿಕ್ಕಿಂತಲೂ ವ್ಯಾಸರಾಜರು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಆಶ್ರಮ ತಗೊಂಡರು ಎಲ್ಲರಿಗಿಂತಲೂ ಭಾಳ ಸಣ್ಣ ವಯಸ್ಸಿಗೆ ಹೇಗೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಕಂಡ ಎತಿಗಳಲ್ಲಿ ಪೇಜಾವರ ಸ್ವಾಮಿಗಳು ವಿಶ್ವೇಶ ಸ್ವಾಮಿ ಶ್ರೀಪಾದ್ ಶ್ರೇಷ್ಠ ರೀ ಅಯೋಗ್ಯ ರಾಮಚಂದ್ರ ಅಂಥ ಸಣ್ಣ ಕೂಸಿ ಹುಡುಗ್ಗೆ ಲಂಗೋಟೆಯಾಗಿ ಜಡ್ಡಿಕೊಂಡಿದ್ದುಕೊಂಡಿದ್ದು ಆ ಹಬ್ಬಿಯಲ್ಲಿ ಆ ಪಿಕ್ಚರ್ ನೋಡ್ತಾ ಇದ್ದರೆ அந்த விஸ்வேசீர்திரீபோடல நான் நம்ம ஜீவனில் நாம்ராஜர் நோடில்ல வியாசராஜ் நோடலில் யாரும் நோடலில் நான் நோட ஏகைகதி யாரும் அந்த ஒன்று ரீதியில் எல்லா ராகண்டஸ்வாமிகே மொதலாதவர பூர்ண அனுகிரக்காத்த விசேசத்தீர்த்திரீபாத எல்ல அது சத்ய விஸ்வேசீர்தபினாவே அவர சிஷ்ய இடீ ம இண்டியாத எட்டுமந்தி பீடங்கள பீடகளாவே ಎಂತೆಂಥ ಸ್ವಾಮಿಗಳಿದ್ದಾರೆ ಶೃಂಗೇರಿ ಕಂಚಿ ಅವು ಒಂದಕ್ಕಿಂತ ಒಂದು ಮಠಗಳು ದೊಡ್ಡ ದೊಡ್ಡ ಮಠಗಳು ಇನ್ನು ಅಯ್ಯಂಗಾರ ಮಠಗಳುವು ಅಮ್ಮ ರಾಮಾನುಜಾಚಾರ್ಯರ ಪರಂ ಮೂರು ಮೂರು ಮಠಗಳವೆ ನಮ್ಮ ನಮಗಂತೂ ಗೊತ್ತಲ್ಲ ನಂಬೆ ಯಾವ ಉತ್ತರಾಯ ಮಠ ರಾಯರ ಮಠ ವ್ಯಾಸರಾವಳಿ ಮೂರು ಮಠಗಳು ಯಾರ್ಯಾರ್ಯಾರ್ಯಾರ್ಯಾರಿಗೆ ರಾಮನನ್ನು ಪ್ರತಿಷ್ಠೆ ಮಾಡ್ಲಿಕ್ಕೆ ಬರಲಿಲ್ಲರಿ ಭಾಗ್ಯ ಸಿಗಲಿಲ್ಲ ಅಲ್ಲಿ ಸಾಕ್ಷಾತ್ ಮೋದಿಯ ಬಗಲಲ್ಲಿ ನಿಂತುಕೊಂಡು ನಮ್ಮ ರಾಮನನ್ನು ಪ್ರತಿಷ್ಠೆ ಮಾಡಿದ ಅದು ಆಚಾರ್ಯಬದ್ಧ ಎಷ್ಟು ಇಷ್ಟ ಅಂಬೋದು ಗೊತ್ತಾಯ್ತು ನೋಡಿರಿ ಹೌದಾ ಅಲ್ವಾ ಅಲ್ಲಿ ಒಬ್ಬ ಅಯ್ಯಂಗಾರ ಸ್ವಾಮಿಯನ್ನೇ ಒಳಗೆ ಬಂದಿದ್ದರೆ ಈ ನೀವೇನು ಮಾಡ್ಲಿಕ್ಕೆ ಆತಿದ್ದಿಲ್ಲ ಅಲ್ಲಿ ಬರಬಾರದು ನಾನು ಹೇಳ್ತಾ ಇಲ್ಲ ಮತ್ತೆ ಅವೆಲ್ಲರೂ ದೊಡ್ಡವರೇ ಅಥವಾ ಕಂಚಿ ಪೀಠಾಧಿಪತಿಗಳು ಯಾರಾದರೂ ಅಲ್ಲಿ ಬಗಲಾಗಿ ಕೂತ್ಕೊಂಡಿದ್ರೆ ಹೌದು ಯಾಕಂದ್ರೆ ಅವ್ರ ಇನ್ಫ್ಲೂಯೆನ್ಸ್ ದೊಡ್ಡದವ್ರು ನಮ್ಗಿಂತ ಮೋದಿಗೆ ಬೇಕಾದವರು ಆದರೆ ಯಾರ್ಯಾರ್ಯಾರಿಗೂ ಭಾಗ್ಯ ಸಿಗಲಿಲ್ಲ ರೀ ನಮ್ಮ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಿರ್ತಕ್ಕಂಥ ಪೇಜಾವರ ಸ್ವಾಮಿಗಳ ಅಂತರಂಗ ಶಿಷ್ಯರಾಗಿರ್ತಕ್ಕಂಥ ಈ ಸ್ವಾಮಿಗಳು ಬಗಲಾಗದಿತ್ತುಕೊಂಡು ನಲವತ್ತು ಹತ್ತೆಂಟು ದಿವಸಗಳ ಕಾಲ ರಾಮನ ಪೂಜೆ ಮಾಡಿದರು ನಲವತ್ತ ಪ್ರತಿಷ್ಠ ಪ್ರಾಣ ಪ್ರತಿಷ್ಠೆ ಮಾಡಿದವರು ಅಂದರೆ ಆಚಾರ್ಯರಿಗೆ ರಾಮ ಎಷ್ಟು ಇಷ್ಟ ಅಂಬದು ಗೊತ್ತಾಯ್ತು ನೋಡಿ ಇದರಿಂದ ಯಾರು ಬೇರೆಯವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ರು ಏನಾಗ್ತಿತ್ತು ಗೊತ್ತು ಅಂದರೆ ಅವ್ರು ಯಾರು ಮಾಡಿದರೆ ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ತಿಳುವಳಿಕೆ ಹೋಗಬಾಡ್ರಿ ಅಹಂಕಾರಕ್ಕೆ ಒಳಗಾಗಬಾಡ್ರಿ ಆದರೆ ನಮಗೆ ಭಾಗ್ಯ ಕೊಟ್ಟ ರಾಮ ಅದಕ್ಕೆ ಕಾರಣ ಇಷ್ಟೇ ಅಂದ್ಕೊತೀನಿ ನಾನು ರಾಮನಿಗೆ ಆಚಾರ್ಯ ಮಧ್ವರ ತಂತ್ರ ಸಾರೋಕ್ತವಾಗಿರತಕ್ಕಂಥ ಪೂಜಾ ವಿಧಾನ ಇಷ್ಟ ಆಯಿತು ಅಂತ ಅರ್ಥ ಪೇಜಾರು ಶ್ರೀಗಳವರು ಅಲ್ಲಿ ಪ್ರತಿಷ್ಠೆ ಮಾಡುವಾಗ ಅಲ್ಲಿ ಆವಾಹನ ಮಾಡುವಾಗ ತತ್ವನ್ಯಾಸ ಮಾತೃಕಾನ್ಯಾಸ ಮಾಡುವಾಗ ಆಚಾರ್ಯ ಮಧ್ವರ ತಂತ್ರಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿರ್ತಾರೆ ಹೊರತಾಗಿ ಬೇರೆ ಮಾಡಿರೋದಲ್ಲ ಅಂದರೆ ಮೊದಲನೇದು ರಾಮನಿಗೆ ಇಷ್ಟವಾದ ಗುರುಗಳು ಯಾರಾದರೂ ಆಚಾರ್ಯ ಮದ್ ಅದರ ಶಂಕರ ಭಗವತ್ಪಾದರ ಅಲ್ಲ ಅಂತ ತಿಳ್ಕೊಬಾರೀ ಮತ್ತು ತಳಿ ತಿಳ್ಕೆ ಈ ಭಾಗ್ಯ ನಮಗೆ ಕೊಟ್ಟ ಯಾವ್ಯಾವ ಕಾಲದಲ್ಲಿ ಯಾರ್ಯಾರಿಗೆ ರ ಭಗವಂತ ಅನುಗ್ರಹ ಮಾಡ್ತಾನೋ ಗೊತ್ತಿಲ್ಲ ಅವನನ್ನು ನಾವು ದ್ವೇಷ ಬಿಡಬೇಕು ನಾವು ಮೊದಲು ಭಾರತೀಯರಾಗಬೇಕಾದ್ರೆ ದ್ವೇಷ ಬಿಡಬೇಕು ದಾಸರಾಗಬೇಕಾದ್ರೆ ನಾವು ಬಿಡಬೇಕು ಈ ಯುಗದಲ್ಲಿ ಈ ಸಮಯದಲ್ಲಿ ಹತ್ತೊಂಬತ್ತು ನೂರ ಎಷ್ಟಿದೆವು ಟ್ವೆಂಟಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಆ ಪರಬ್ರಹ್ಮನಿಗೆ ಏನು ಮನಸ್ಸು ಬಂತೋ ಏನೋ ಆಚಾರ್ಯರ ಮೇಲೆ ಕಂಡುಬಿತ್ತು ಆಚಾರ್ಯ ಪರಂಪರೆ ಆಚಾರ್ಯರು ಈಗಿಲ್ಲ ಆಚಾರ್ಯರ ಪರಂಪರೆಯಲ್ಲಿ ಬಂದ ವ್ಯಕ್ತಿಯಿಂದ ನಾನು ಪ್ರತಿಷ್ಠೆ ಮಾಡಿಸ್ಕೋಬೇಕು ಅಂತ ಅಂದ ಅಂದ್ಕೊಂಡ ಕರೆಸ ಕೂಡಿಸಿದ ಎಷ್ಟು ಪುಣ್ಯರಿ ಇದು ಯಾರ ಪ್ರಭಾವ ಈಗಿನ ಪೇಜಾವರ ಸಂಳು ದೊಡ್ಡ ಸಾಧನೆ ಅದನ್ನು ನಾವು ನೋ ಇಲ್ಲಿವರೆಗೂ ಗುಪ್ತ ಇದ್ದರೆ ಬೂದಿ ಮುಚ್ಚಿದ ಕಂಡ ಇದ್ದಾಗಿದ್ದರು ಏನೇನೇನೇ ಆ ಆಕಳು ಆಕಳುಗಳ ಮಧ್ಯನೇ ಇದ್ದರು ಆ ಗೋಸೇವಾದ ಫಲ ಅಂತ ದೊಡ್ಡ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸೇವೆಯ ಫಲ ಎಲ್ಲಿಗೆ ಬಂತು ಅಂದರೆ ರಾಮನನ್ನು ಪ್ರತಿಷ್ಠಾ ಮಾಡತಕ್ಕಂಥ ಇಂಡಿಯಾದಲ್ಲಿ ಏಕೈಕ ಸನ್ಯಾಸಿ ಬ ಆಚಾರ್ಯ ಮಧ್ವನ ಪರಂಪರೆಯಲ್ಲಿ ಬಂದ ಆ ಪೂಜೆ ಮಾಡ್ತಕ್ಕಂಥ ಪ್ರತಿಷ್ಠೆ ಮಾಡ್ತಕ್ಕಂಥ ಭಾಗ್ಯಕ್ಕೆ ಭಾಗಿಯಾದರು ಇನ್ಯಾರ ಯಾವ ಶಾಮಳಿಗೆ ಸಿಗ್ತಿದ್ರು ಯಾರಿಗೆ ಸಿಗಲಿಲ್ಲ ನೋಡಿ ಅವ್ರಿಗೆ ಸಿಗ್ತದ್ದು ಸೊ ಆ ವಿಶ್ವೇಶತೀರ್ಥರ ಚಿಂತನೆಯನ್ನು ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು ಸೊ ಕೃಷ್ಣ ಆ ವಿಶ್ವ ಅಲ್ಲಿ ಉಡುಪಿಯಲ್ಲಿರ್ತಕ್ಕಂಥ ಉಡುಪಿ ಕೃಷ್ಣ ಇದ್ದಾನಲ್ಲ ಅಲ್ಲಿಗೆ ಅದು ಸಣ್ಣ ಕೂಸು ಕಣ್ಣು ಕುಸಿದ್ಧ ಸನ್ಯಾಸ ಆಶ್ರಮ ತೊಗೊಂಡಿದ್ದು ನಾವು ನೋಡಿದ್ದು ಹಿಂದಿನ ಚರಿತ್ರೆಯಲ್ಲಿ ನೋಡಿದಾಗ ಸಣ್ಣ ವಯಸ್ಸಿಗೆ ಆಶ್ರಮ ತಗೊಂಡವರು ಅಂದರೆ ವ್ಯಾಸರಾಜರು ಆ ವ್ಯಾಸರಾಜರ ವ್ಯಾಸರಾಜರ ಒಮ್ಮೆ ಉಡುಪಿಗೆ ಹೋದ್ರಂತೆ ಕೃಷ್ಣನ ಮುಂದೆ ನಿಂತ್ಕೊಂಡ್ರು ಉಡುಪಿ ಗೋಪಾಲಕೃಷ್ಣನ ಮುಂದೆ ಕೈಯಲ್ಲಿ ಏನು ಹಿಡ್ಕೊಂಡಿದ್ದ ಕಡ್ಗೊಂಡು ಹಿಡ್ಕೊಂಡ ಕೂತ್ಕೊಂಡ ನಿಂತ್ಕೊಂಡಿದ್ದ ಹೋದರು ನಾವು ಹೋದ್ರೆ ಏನು ಕಾಣಿಸ್ತದೆ ನಮಗೆ ಏನು ಕಾಣಿಸ್ತದೆ ಇವ್ರು ನೋಡಿರು ಕೃಷ್ಣನ ಕೇಳಿದ್ರು ಕೃಷ್ಣ ಪ್ಲೀಸ್ ಕಡಗೋಲು ಕೊಡು ಅಂತ ಕೇಳಿದ್ರು ಅವ್ನು ಕೊಡ್ತಾನೆ ಅಯ್ಯೋ ಅವ್ರ ಅಮ್ಮಗೆ ಕೊಡಲಿ ಇರ್ತೀಗೇ ಕೊಡ್ತಾ ಇದ್ದೀವಿ ಕಡಗೋಲ ತಾರನ ಚಿನ್ನ ಇವರ ಸನ್ಯಾಸಿಗಳು ಸ್ವಲ್ಪ ಆಲೋಚನೆ ಮಾಡಿ ಚೆನ್ನಾಗಿ ಸನ್ಯಾಸಿಗಳಿಗೆ ಇಲ್ಲಿ ರೂಲ್ಸ್ ಇರ್ತಾವೆ ಇವ್ರು ಜಾಸ್ತಿ ಮಾಡಿಕೊಂಡಾರ ಅಂದ್ಕೊಳ್ಳಿ ಈಗಿನ ಸನ್ಯಾಸಿಗಳು ಜಾಸ್ತಿ ಜಾಸ್ತಿ ರೂಲ್ ಮಾಡಿಸ್ಕೊಂಡಾರ ಬೇಕಾದಷ್ಟು ಪೀತಾಂಬರಗಳೆಲ್ಲ ಉಡ್ತಾರೆ ಬಿಡ್ರೆ ನಿಜ ನಿಜವಾದ ಆಗಿನ ಕಾಲ ಸನ್ಯಾಸಿಗಳು ವ್ಯಾಸರಾಜರು ಅವರಿಗೆ ಅವರು ಸನ್ಯಾಸಿ ಕಡಗೋಲು ತೊಗೊಂಡೇನು ಮಾಡ್ತಾರ ಕಡಗೋಲು ತೊಗೊಂಡು ಕಡಿತಾರೇನು ಹೊಸರೇನು ಅಲ್ಲ ತಮ್ಮ ತಂಬಿಗೆ ತೊಗೊಂಡು ಹೋಗ್ಲಕ್ಕೆ ಅವ್ರಿಗಿಲ್ಲ ಅಧಿಕಾರ ಅವರು ಪೂಜೆ ಮಾಡಬೇಕಾದ್ರೆ ಶಂಖಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಶಂಖದಲ್ಲಿ ಶಿಷ್ಯ ನೀರು ಹಾಕಬೇಕು ತಾವೇ ಸ್ವತಃ ತೊಗೊಂಡು ನೀರು ಹಾಕೋಕಿಲ್ಲ ಅಷ್ಟು ರೂಲ್ಸ್ ಇರ್ತಾವೆ ಇವರಿಗೆ ತಮ್ಮ ದೋತ್ರ ತಾವು ಒಕ್ಕೊಂಡು ಉಟ್ಕೊಳಕ್ಕಿಲ್ಲ ಆಗಿನ ಕಾಲದಲ್ಲಿ ಉಟ್ಕೊತಿದ್ರು ಈಗಿನ ಕಾಲದಲ್ಲಿಲ್ಲ ಮತ್ತು ಅವಾಗ ಪೇಜ ಈ ವ್ಯಾಸರಾಜರು ಉಡುಪಿ ಕೃಷ್ಣನ ನಿಂತ್ಕೊಂಡು ಕೃಷ್ಣ ಕೂಡ ಯಾ ಅಂತಂದರೆ ಕೃಷ್ಣ ಅಂತ ಏನು ಮಾಡ್ತೀಯಪ್ಪ ನೀನು ನಾನು ಕಡಗೊಳು ತೊಗೊಂಡು ನೀನು ಅಂತ ಏನು ಮೊಸರು ಕಡಕತ್ತೀಯಾ ನೀನು ಮೊಸರು ಕಡೆಯಾಗಿಲ್ಲ ನೀನು ಸನ್ಯಾಸಿ ನೀನು ನಿನ್ನ ಮೊಸರು ಪೊಸರು ಗಡಿಗೆ ಹೆಪ್ಪಾಕೊಂಡು ಕೊಡ್ತೀನಿ ಅಂದರೆ ಸನ್ಯಾಸಿ ಯಾಕೆ ಹಾಕ್ಬೇಕು ನೀನು ನೀನು ಬಿಸ್ನೆಸ್ ಮಾಡು ನೀನು ಸೊ ನಾನು ಕಡಗೋಲು ತೊಗೊಂಡು ಏನು ಮಾಡ್ತೀನಿ ಅಂತಂದ ನಾನು ಆ ಕಡಗೋರು ಕೇಳ್ತಾ ಇಲ್ಲ ಬೇರೆ ಕಡಗೋರು ಕೇಳ್ತಾ ಇದ್ದೀನಿ ಅದೇನದು ವ್ಯಾಸರಾಜರು ಕೇಳಿದ ಕಡ್ಗೋಲು ಯಾವುದು ಆ ಪ್ರಾರ್ಥನೆ ಏನು ಇದು ಮೊದಲನೇದು ಚಿಂತನೆ ಮಾಡೋಣ ಈ ಹಾಡಿನಲ್ಲೆಲ್ಲ ಆ ಮರ್ಮ ಅಡಿಸಿದ್ದಾರೆ ಆ ಮರ್ಮ ಏನು ಅಂತ ಸ್ವಲ್ಪ ನೋಡೋಣ ಮೊದಲನೇದು ಮೊದಲನೇ ಚರಣ ಅದಲ್ಲ ಪಲ್ಲವಿ ಪಲ್ಲವಿಯಲ್ಲಿ ಮೂರು ಪಾಠಗಳವೆ ಇವತ್ತು ಒಂದು ಕಡಗೋಲ ತ ಇವತ್ತು ದೊಡ್ಡ ದೊಡ್ಡಳು ಪಿ ಎಚ್ ಡಿಗಳು ತೊಗೊಂಡವರು ಅಂತಿದ್ದಾರಲ್ಲ ಅವರೆಲ್ಲ ಪ್ರಿಂಟ್ ಮಾಡಿದ್ದು ಯಾವುದು ಅಂದರೆ ದೊಡ್ಡ ದೊಡ್ಡ ಪುಸ್ತಕಗಳು ಬಂದಾವಲ್ಲ ಅದರಲ್ಲಿ ಕಡಗೋಲ ತಾರನ್ನ ಚಿನ್ನ ಮೊಸರು ಒಡೆದಾರೆ ಬೆಣ್ಣೆ ಬಾರದು ಮುದ್ದು ರನ್ನ ಇವತ್ತು ಪ್ರಿಂಟಾದ ಹೆಚ್ಚಿನ ಪುಸ್ತಕಗಳು ಮಹಾಪ್ರಸಿದ್ಧಿಗಳು ಅಂತ ಅನ್ಸ್ಕೊಂಡು ಟೈಟಲ್ಗಳು ಹಾಕ್ಕೊಂಡಿರ್ತಾರಲ್ಲ ಏನೋ ಏನಪ್ಪ ನಂಗೆ ಗೊತ್ತಿಲ್ಲ ರಾಷ್ಟ್ರಪತಿವಿ ವಿಜೇತ ಇನ್ನೊಂದು ಇನ್ನೊಂದು ಅವೆಲ್ಲ ಅವ್ರದ್ದೆಲ್ಲ ಪಾಠ ಏನಂದರೆ ಜ್ಞಾಪಕ ಇಟ್ಕೊಂಡ್ರಿ ಮೊದಲನೇ ಪಾಠ ಯಾವುದು ಕಡಗೋಲ ತಾರೆನ್ನ ಚಿನ್ನ ಒಡೆದರೆ ಬೆಣ್ಣೆ ಬಾರದೋ ಇದು ಒಂದನೇ ಪಾಠ ಎರಡನೇ ಪಾಠ ಯಾವುದು ಗೊತ್ತಾ ಎಮ್ ಎಲ್ ಸುಂತಕುಮಾರಿ ಆಕೆಯ ಪಾಠ ಯಾವುದು ಅಂದರೆ ಕಡಗೋಲ ತಾರೆನ್ನ ಚಿನ್ನ ಮೊಸ ರೊಡೆಯದೆ ಬೆಣ್ಣೆ ಬಾರದೋ ಎರಡನೇ ಪಾಠ ಯಾವುದು ನಿಮ್ಗೆ ಗಂಡಸ ಮಕ್ಕಳ ಯಾರು ಹೇಳ್ತೀರಾ ಬರೀ ಹಿಂಗೆ ಅಂದ್ಕೊತು ಕೊಡ್ತೀರಾ ಇಲ್ಲಪ್ಪ ಸರ್ ನಿಮ್ಮನ್ನು ಕೂಡ ಪ್ರಶ್ನೆ ಕೇಳ್ತೀನಿ ಸರ್ ದಯಮಾಡಿ ಅಂದರೆ ಅವ್ರಂತ ನಾವು ಬರದಲ್ಲ ರೀ ದಿನಾಲ ಬರೋದಲ್ಲ ಇವತ್ತೇನೋ ಬಂದೀವಿ ಅದೃಷ್ಟವಶ್ಯಾತು ಇನ್ನು ಕೆಲವ್ರು ಇರ್ತಾರ ಇಲ್ಲೇ ಬಂದು ಠಾಣ ಹಾಕಿರ್ತಾರ ಅಂತವ್ರು ಏನಾದ್ರು ಸ್ವಲ್ಪ ಆಲೋಚನೆ ಮಾಡಿ ಕಾಫಿ ಪಾಫಿ ಎಲ್ಲ ಸಿಗ್ತದೆ ನೀವು ಏನು ಸುಮ್ಮನೆ ಅದಕ್ಕೆ ಬಂದೀವಿ ಇಲ್ಲ ಅಮ್ಮ ನೀವು ಮರಿಬೇಡ್ರಮ್ಮ ಮೊದಲನೇ ಪಾಠ ಯಾವುದು ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾರದು ಇದು ಮೊದಲನೇದು ಪ್ರಸಿದ್ಧವಾದ ಪುಸ್ತಕಗಳಲ್ಲಿ ಪ್ರಿಂಟ್ ಆದಿದ್ದು ಎಮ್ ಎಲ್ ಎಸ್ ಸುಂತಕುಮಾರಿಯ ಪಾಠ ಯಾವುದು ಕಡಗೋಲ ತಾರನ್ನ ಚಿನ್ನ ರೊಡೆಯದೆ ಬೆಣ್ಣೆ ಬಾರದೋ ಮುದ್ದುರನ್ನ ಓಕೆ ಎರಡನೇದು ಇನ್ನೊಂದು ನಮ್ಮ ಲಿಂಗಸುಗೂರು ಪ್ರಾಂತದಲ್ಲಿ ಅಂದರೆ ಹರಿದಾಸರ ಪರಂಪರೆಯಲ್ಲಿ ಬಂದ ಪಾಠ ಯಾವುದೆಂದರೆ ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾಹೋದೋ ಮುದ್ದುರನ್ನ ಮೂರನೇ ಪಾಠ ಮೊಸಾರು ಒಡೆದಾರೆ ಬೆಣ್ಣೆ ಮೊಸರು ಒಡೆಯದೆ ಬೆಣ್ಣೆ ಬಾರದೋ ಎಮ್ ಎಲ್ ಮೊಸಾರು ಒಡೆದರೆ ಬೆಣ್ಣೆ ಬಾರೋದೋ ಅದು ಮೊದಲನೇ ಇದು ಮೊಸರು ಒಡೆಯದಾರೆ ಬೆಣ್ಣೆ ಬಾರದೋ ಮೊಸಾರು ಒಡೆಯದೆ ಬೆಣ್ಣೆ ಬಾರೋದೋ ಮೊಸರು ಒಡೆದರೆ ಬೆಣ್ಣೆ ಬಾಹೋದೋ ಮೂರು ಪಾಠ ಇರೋದು ನಾನು ಎಮ್ ಎಲ್ ಎ ಸುಂತಕುಮಾರಿನ ಕೇಳಿದೆ ಅಲ್ಲಮ್ಮ ನಿನಗೆ ಈ ಪಾಠ ಯಾರು ಹೇಳಿದ್ರು ಇದು ಆಕಿಗೇ ಪಾಠ ಇದು ಆಕೆ ಹೇಳಿದ ಮಾತಿದು ಅವರು ಮ ಸಣ್ಣ ಹುಡುಗಿದ್ದಂತೆ ಎಮ್ ಎಲ್ ಎ ಸುಂತಕುಮಾರಿ ಅವರ ತಾಯಿ ಒಳ್ಳೆಯ ಸಂಗೀತಜ್ಞಳು ಆ ಮಡ್ರಾಸ್ನಲ್ಲಿ ಅವರ ಮನೆಗೆ ಪ್ರತಿ ಆಯ್ತುವಾರ ಆಯ್ತುವಾರ ಒಬ್ಬ ದಾಸರು ಹರಿದಾಸರು ಅವರು ನಮ್ಮ ದ ಪುರಂದರದಾಸರ ವೇಷ ಹಾಕಿಕೊಂಡು ಗೋಪಾಲಕ್ಕೆ ಬರ್ತಿದ್ದರಂತೆ ಮಡರಾಸ್ನಲ್ಲಿ ಅವರ ಮನೆಗೆ ಆ ಪ್ರಾಂತಕ್ಕೆ ಬಂದಾಗ ಆಕೆ ಹೇಳಿಬಿಟ್ಟಿದ್ದಂತೆ ಸ್ವಾಮಿ ನೀರು ಪ್ರತಿನಿತ್ಯ ನೀವು ಆಯ್ತುವಾರ ಹತ್ತಿರ ಬೀನಾಲ್ ಬಾ ಅಂತ ಹೇಳ್ತಿದ್ದೆ ಇಲ್ಲ ನೀವು ಬರಲ ಬರಲ್ಲ ದೂರ ಅಲ್ಲ ಮಡರಾಸು ಬಂದಾಗ ಎಲ್ಲಿಗೆ ಹೋಗಬಾರ್ರಿ ನನ್ನ ಮನೆಗೆ ಬರ್ರಿ ನನ್ನ ಮಗಳಿಗೆ ಒಂದು ದಾಸರ ಹಾಡು ಕಲಿಸ್ರಿ ಅದಕ್ಕೆ ಎಮ್ಮೆಲ್ಲ ಸುಂತಕುಮಾರಿಗೆ ದಾಸರ ಹೆಸರು ಬಂತು ಜಾಸ್ತಿ ಆಕೆ ಆಕೆ ಬಾಯಿಂದೆ ಕೇಳಬೇಕು ಹಾಡುಗಳೆಲ್ಲ ದಾಸರ ಹಾಡುಗಳಂದ್ರೆ ಆಕೆ ಬಾಯಿಂದೆ ಕೇಳಬೇಕು ನನ್ನ ಮಗಳಿಗೆ ಒಂದು ಹಾಡು ಕಲಸರಿ ಆ ದಾಸರು ಬಂದ ದಾಸರು ಎಲ್ ಸುಂತ್ ಕುಮಾರಿಗೆ ಕಲಿಸಿಕೊಟ್ಟ ಪಾಠ ಇತ್ತು ಕಡಗೋಲ ತಾರನ್ನ ಚಿನ್ನ ಅಂತ ಅವ್ರು ಹೇಳ್ತಾ ಕಡ ಮೊಸ ಒಡೆಯದ ಒಡೆಯದೆ ಬೆಣ್ಣೆ ಬಾರದು ಅಂಬೋದು ಹೇಳ್ಕೊಟ್ರು ನಂಗೆ ನಮ್ಮ ಗುರುಗಳು ಅವರು ದಾಸರು ಬರ್ತಾ ಇದ್ದರು ಸಣ್ಣ ಹುಡುಗಿದ್ದಾಗ ಅವರು ನಂಗೆ ಕಲಿಸಿಕೊಟ್ಟ ಪಾಠ ಅಪಣಾಚಾರ್ಯ ಅಂತೇಳಿ ನಾವು ಅಕ್ಕಿಂತ ಕ್ಯಾಸೆಟ್ ಮಾಡಬೇಕಾದ್ರೆ ನಮ್ಮ ಟೀಚರ್ ಅಧಿಕಾರಿಗಳೆಲ್ಲ ಹೋಗಿದ್ವಿ ಆಗ ಯಾವುದಪ್ಪ ಪದ ಋಷಿ ವ್ಯಾಲಿ ಋಷಿ ವ್ಯಾಲಿಯಲ್ಲಿ ಇದ್ಲು ಟೀಚರಾಗಿ ಅಲ್ಲಿದ್ಲು ಅಲ್ಲಿ ಹೋದಾಗ ಆಕೆ ಬಾಯಿಂದ ಬಿಟ್ಟಿದ್ವಿ ಇನ್ನು ನಮ್ಮ ಪರಂಪರೆಯಲ್ಲಿ ಇರತಕ್ಕಂಥ ಪಾಠ ಮೊಸರು ಒಡೆಯದೆ ಒಡೆಯದೆ ಒಡೆ ಒಡೆದರೆ ಬೆಣ್ಣೆ ಬಾಹೋದು ಭಾಳ ಸುಂದರವಾದ ಸ್ವಲ್ಪ ಆಲೋಚನೆ ಮಾಡಿರಿ ನಿಮ್ಮ ನಮ್ಮಲ್ಲಿ ಸಂಪ್ರದಾಯ ಏನದು ಹಾಲು ಹೊಡಿತು ಅಂತೀರಾ ಮೊಸರು ಹೊಡಿತು ಅಂತೀರಾ ಹಾಲು ಹೊಡಿತಿ ನಿಂತೀರಾ ಇಲ್ಲ ಕರೆಕ್ಟಲ್ಲ ಚೇಂಜ್ ಇಲ್ಲ ಮೊಸರು ಹೊಡಿತು ಅಂತೀರಾ ಮೊಸರು ಹೆಪ್ಪು ಕಟ್ಟಲಿಲ್ಲ ಅಂತೀವಿ ಮೊಸರು ಏನಾಯಿತು ಮೊಸರು ಹೆಪ್ಪು ಕಟ್ಟಲಿಲ್ಲ ಮೊಸರು ಕೆಟ್ಟ ಹೋಯಿತು ಹಾಲು ಹೆಪ್ಪಾಗಲಿಲ್ಲ ಸರಿಯಾಗಿ ಹಾಲು ಹೆಪ್ಪು ಹೆಪ್ಪಾಗಲಿಲ್ಲ ಅದು ನೀರು ನೀರಾಗಿರ್ತದೆ ಒಂಥರ ಆಗಿರ್ತದೆ ಬಟ್ ಮೊಸರಿಗೆ ಹೆಪ್ಪು ಕೊಟ್ಟೋದು ಹಾಲು ಒಡಿತು ಅಂತೀವಿ ಹಾಲು ಒಡಿತು ಮೊಸರು ಒಡಿತು ಅಂತಲ್ಲ ಮೊಸರು ಒಡೆಯೋದು ಅಂದರೆ ಅಂತ ಅರ್ಥ ಕಡಿದ್ರೆ ಕೃಷ್ಣನ ಕೇಳ್ತಾರೆ ವ್ಯಾಸರಾಜರು ಕೃಷ್ಣ ಕಡುಗೋಲು ಕೊಟ್ಟರೆ ಏನು ಮಾಡ್ತೀನಿ ಗೊತ್ತಾ ಗಡಿಗೆಯಲ್ಲಿಟ್ಟು ಮೊಸರನ್ನು ಕಡಿತೀನಿ ಮೊಸರು ಕಡಿದ್ರೆ ಏನಾಗ್ತದೆ ಬೆಣ್ಣೆ ಬರ್ತದೆ ಬೆಣ್ಣೆ ಬಂದರೆ ಅದು ನಿಂಗೆ ಕೊಡ್ತೀನಿ ನಾನು ನಿಂಗೆ ಕೊಡ್ಲಿಕ್ಕಾಗಿ ಏನು ಕಡುಗೋಲು ಕೊಡು ಆದರೆ ಅದು ಯಾವುದು ಅದು ಮುಂದೆ ನೋಡೋಣ ಸೊ ಪ್ರಧಾನವಾದ ಪಾಠ ಯಾವುದು ಮೊಸರು ಒಡೆದರೆ ಬೆಣ್ಣೆ ಬಾಹೋದೋ ಗಟ್ಟಿ ಬಿಡಬಾಡಿರೋದಿಲ್ಲ ಅದನ್ನ ಇದು ಹರಿದಾಸರ ಪ್ರಾಣೇಶುದಾಸರ ಪರಂಪರೆಯಲ್ಲಿ ಬಂದವರೆಲ್ಲ ಹೇಳಿದ ಪಾಠ ಯಾವುದು ಮೊಸರು ಒಡೆದರೆ ಬೆಣ್ಣೆ ಬಾಹೋದೋ ಮುದ್ದೂರನ್ನ ನೋಡ್ರಿ ಅದು ಇವತ್ತಿನ ಅಪ್ ಟು ಡೇಟ್ ಆಗಿರ್ತಕ್ಕಂಥ ಮೊಸರು ಒಡೆದರೆ ಬೆಣ್ಣೆ ಬಾರೋದು ಮೊಸರು ಒಡೆಯೋದಿಲ್ಲ ಮೊಸರು ಕೆಟ್ಟ ಹೋಗ್ತದೆ ಅಟ್ಟೆ ಬರ್ತಾ ಇದೆ ಹುಳ ಬೀಳ್ತದೆ ಭಾಳ ದಿವ್ಸ ಇಟ್ಟರೆ ಅದರಲ್ಲಿ ಹುಳ ಬಿದ್ದು ಬಿಡ್ತಾವೆ ಬೆಣ್ಣೆ ತೆಗೆದು ಕೂಡ ಬರೋದಿಲ್ಲ ಅದ ಕಾರಣ ಮೊಸರು ಒಡೆಯದಾರೆ ಬೆಣ್ಣೆ ಬಾಹೋದು ಅಂತಕ್ಕಂಥ ಪಾಠವನ್ನೇ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಮತ್ತು ವ್ಯಾಸರಾಜರಿಗೆ ಕೇಳಿದ ಕಡಗೋಲು ಯಾವುದು ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಸಮಾಪ್ತಿ ಮಾಡೋ ನನ್ನ ಮಿತ್ರರಾಗಿರ್ತಕ್ಕಂಥ ಸದಾನು ಶಾಸ್ತಿಗಳು ಮುಂದಿನ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ ಆಮೇಲೆ ಕಡೆ ಮೇಲಕ್ಕೆ ನಾವೆಲ್ಲ ಒಮ್ಮೆ ರಾಮ್ ಭಜನೆ ಮಾಡಿ

सुरद्रुमतले हई मे मघामंटपे मध्ये पुष्पकमासने मणिमे वीरासने अग्रे वाचयति प्रभंजनसुते तत्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलम् अञ्जनानन्दनं वीरं जानकी शोकनाशनं कवीशम् अक्षहन्तारं वन्दे लङ्काभयङ्करं बुद्धिर्बलं यशः धैर्यं निर्भयत्वम् अरोगता अजाड्यम वक्पटुंच हनुमत्स्मरण पूज्याय राघवेन्द्रय सत्यधर्मरतायजता कलपवृक्षा नमताधेन वे मुकोपिय प्रसादन मुकुंद सेनाये राजय ते रि राघवीन्द्र रामा अंदतक्षण ಮನಸ್ಸು ಪ್ರಶಾಂತಿಗೆ ಒಳಗಾಗ್ತದೆ ರಾಮ ಶಬ್ದನೇ ಆನಂದವನ್ನು ತೋರಿಸ್ತಕ್ಕಂಥದ್ದು ರಮಯತಿ ಇತಿ ರಾಮ ಆನಂದ ಕೊಡತಕ್ಕಂಥವನೋ ಅಂತ ಅರ್ಥ ಆದರೆ ನಮ್ಮ ಮನೆ ಕ್ವಾಂಟರ್ ಇದ್ದರು ಅವರು ಒಂದು ದಿವಸ ನನ್ನ ಹೆಂಟು ಬಂದು ಬೋಧ ಮಾಡಿದ್ರಂತೆ ಶ್ರೀರಾಮ ಅಂದ್ಲಂತೆ ನಮ್ಮಾಕಿ ಅಂದರೆ ಅಮ್ಮಯ್ಯ ರಾಮ ಅನುಗುಡ್ದಮ್ಮಯ್ಯ ನನಗೆ ಏನ ಏ ಅನಲ್ಲ ಕೃಷ್ಣ ಅನ್ನಲ್ಲ ಅಂತೇಳಿದ ಯಾಕೆ ರಾಮ ಅಂಟೆ ಉತ್ತು ಕಷ್ಟ ಅಲ್ಲೇ ಕೃಷ್ಣ ಅಂಟೆ ಮಜಾ ಮಜಾ ಅನ್ನಲಂತ ಯಾಕೆ ಅಷ್ಟೇ ತಾನೆ ಸ್ವಾಮಿ ರಾಮ ಅಂತ ಪ್ರತಿಷ್ಠೆ ಮಾಡ್ತೀವಪ್ಪ ಆವತ್ತಿನವರೆಗೂ ಪ್ರಶಾಂತವಾಗಿತ್ತು ಪ್ರತಿಷ್ಠೆ ಅಂತ ಬಂತು ನೋಡ್ರಿ ಬಂತು ಗಲಾಟೆ ಮಂತಾರೆ ಉಪದೇಶ ಕೈಕ ಕೈಕ ಕಾಕೋ ಕೈ ಕಾ ಕ್ಯಾ ಬ್ಯೋ ಬೋಲ ಅಂತ ಕೈ ಕಾ ಯಾಕಂದ್ರು ಪಟ್ಟಾಭಿಷೇಕ ಕಾ ಯಾಕೆ ಅಂತ ಪಟ್ಟಾಭಿಷೇಕ ರಾಮನಿಗೆ ಯಾಕೆ ಬೇಡ ಬರ್ತನಿಗೆ ಮಾಡ್ರಿ ಅದು ಅದಕ್ಕೆ ಅವಳಿಗೆ ಕೈಕ ಅಂತ ಬಂದಿರೋದು ಅಂತ ಹೇಳಿದ್ರಂತ ಅರ್ಥ ಬಂತು ಪೀಕಲಾಟ ಅಲ್ಲೆಲ್ಲಿಂದ ಹದಿನಾಲ್ಕು ವರ್ಷ ಬಂದರು ಬಂದ ಮೇಲೆ ಎಷ್ಟೊತ್ತಮ್ಮ ಪರಿಪಾಲನೆ ಆಯಿತು ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಯಿತು ಫ್ರಮ್ ಬಿಗಿನಿಂಗ್ ಟು ಎಂಡ್ ಕಷ್ಟಗಳೇ ಆದ ಕಾರಣ ರಾಮ ಅನ್ನಬಾರ್ದು ಕೃಷ್ಣ ಅನ್ಬೇಕು ಕೃಷ್ಣಂದು ನೋಡಿರಿ ಅಮ್ಮನ ಬಿಟ್ಟು ಹೋದ ಅಂಬೋದೊಂದು ಬಿಟ್ಟರೆ ಲೌಕಿಕರ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲಿ ಹಡದು ತಂದೆ ತಾಯಿಯನ್ನು ಬಿಟ್ಟು ಹೊರಟು ಬಿಟ್ಟ ಅಬ್ಬೋದೊಂದು ಬಿಟ್ಟರೆ ಏನಲ್ಲಿ ಆತ ಮಾಡಿದು ತಮಾಷೆಗಳು ಆತಗಿದ್ದು ಗೌರವ ಆತಗಿದ್ದು ಮನ್ನಣೆ ಮರ್ಯಾದೆ ಕೃಷ್ಣ ಅಂತಂದರೆ ಎಲ್ಲರೂ ಹಿಂದೆ ಬೀಳೋರೆ ಅಂಥ ಮರ್ಯಾದೆ ಅಂಥ ಸುಖ ಆದ ಕಾರಣ ಕೃಷ್ಣ ಅನ್ನೋದು ಮೇಲೂ ರಾಮ ಅನ್ನೋದು ಬೇಡ ಅಂತ ಹೇಳಿದಂತೆ ಆಕಿ ಪಕ್ಕದ ಮನೆ ಆಕೆ ಆದರೆ ರಾಮ ಅಂದ್ರೇ ಆನಂದ ನಮ್ಮ ಸಾರು ಒಂದು ಮಾತು ಹೇಳಿದರು ಕೃಷ್ಣ ಎಲ್ಲರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ಚಿಕ್ಕವರ ಜೊತೆಯಲ್ಲಿ ಸಮಾಜದಲ್ಲಿ ಬಡ ಜನರು ಸಾಮಾನ್ಯ ಜನರು ಕೆಳಮಟ್ಟದ ಜನರು ಅಂತಂದು ಪಾಪ ಯಾರು ಅನಿಸ್ಕೊಂಡಿರ್ತಾರೋ ಅಂಥವ್ರ ಜೊತೆ ಓಡಾಡಿದರು ರಾಮ ಓಡಾಡಲೇ ಇಲ್ಲ ರಾಮ ಅಯೋಧ್ಯ ಜನರು ಕೂಡ ಓಡಾಡಲಿಲ್ಲ ಸಾಮಾನ್ಯ ಜನರಿಗೂ ಅಯ್ಯೋ ರಾಮನ ಪರಿಚಯವೇ ಇಲ್ಲ ಅಂದರೆ ರಾಜಕುಮಾರರು ದೊಡ್ಡ ದೊಡ್ಡವರು ಅಂಥವರ ವ್ಯವಹಾರವೇ ಇದ್ದು ರಾಮನ ಪರಿಚಯವೇ ಇಲ್ಲದಾಗಿದ್ದು ಇದ್ದಕ್ಕಿದ್ದಂತೆ ರಾಮ ಅರಣ್ಯಕ್ಕೆ ಹೋಗುತ್ತಿದ್ದಾನೆ ಕೈಕೇಯಿ ಕಾರಣದಿಂದಾಗಿ ದಶರಥನ ಕಾರಣದಿಂದಾಗಿ ಅಂದರೆ ಇಡೀ ಅಯೋಧ್ಯೆನೆ ರಾಮನಿಂದ ಯಾಕೆ ಬಿತ್ತು ಆಲೋಚನೆ ಮಾಡಿರಿ ಪರಿಚಯನೇ ಇಲ್ಲರಿ ಪರಿಚಯನೇ ಇಲ್ಲದ ರಾಮನಿಂದೆ ಅಯೋಧ್ಯ ಖಾಲಿ ಆಯಿತು ಹೇಗಾಯಿತು ಈ ಕಾರಣದಿಂದ ನಾವು ಊಹಿ ಊಹಿಸಬಹುದು ರಾಮ ಸಾಮಾನ್ಯ ಜನರೊಡೆಗೆ ಕೂಡ ವ್ಯವಹಾರ ಮಾಡಿದ್ದ ಅಂತ ಊಹ ಮಾಡಬಹುದು ಸಾಮಾನ್ಯ ಜನರು ಕೂಡಿ ಎಲ್ಲರೂ ದಾರಿಡ್ಕಂಡು ಹೋದರು ಆದರೆ ಇದು ಒಳಗೆ ಇನ್ನೊಂದು ಗುಟ್ಟು ಹೇಳ್ತದೆ ನಮಗೆ ರಾಮಾಯಣ ಇಲ್ಲಿ ನಮಗೊಂದು ರಹಸ್ಯವನ್ನು ಹೇಳ್ತದೆ ಏನು ಹೇಳ್ತದೆ ಅಂದರೆ ಅಪ್ಪ ರಾಮ ಎಲ್ಲಿರ್ತಾನೋ ನೀನಿರು ರಾಮ ಅಂದ್ರೇನು ಭಗವಂತ ಬ್ರಹ್ಮ ರಾಮನೆಂಬ ಪರಬ್ರಹ್ಮ ಅವನೆಯಲ್ಲಿರ್ತಾನೋ ಅಲ್ಲಿದ್ದಲ್ಲೇ ಇರಬೇಕು ರಾಮನೆಲ್ಲವೋ ಇರಬೇಕಾದ ಕೆಲಸ ಏನೇ ಇಲ್ಲ ಆದ ಕಾರಣ ರಾಮ ಎಲ್ಲಿರ್ತಾನೋ ಅಲ್ಲಿ ನಾವಿರ್ತೀವಿ ರಾಮ ಇಲ್ಲಂದ್ರೆ ನಮಗೆ ಅಯೋಧ್ಯೆನೇ ಬೇಕಾಗಿಲ್ಲ ಅಂದರು ಇಷ್ಟಕ್ಕೂ ಅಯೋಧ್ಯೆ ಯಾವುದು ಅಯೋಧ್ಯೆ ಯಾವುದು ಅಯೋಧ್ಯೆ ಅಂದರೆ ಇದೆ ಇದೇ ನಿಜವಾದ ಅಯೋಧ್ಯ ಯೋಧು ಜಯಿಸಲಿಕ್ಕೆ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ನ ಸಖ್ಯ ಇದರ ಏನೇನೋ ಗೆಲ್ಲಬಹುದು ಆದರೆ ಇದ್ರನ್ನ ಗೆಲ್ಲೋದು ಮಾತ್ರ ಸಾಧ್ಯ ಆಗಿಲ್ಲ ಅಂಬೋದು ನಮ್ಮ ನಮ್ಮ ಅನುಭವಕ್ಕೆ ಅಲ್ಲ ನಿಮ್ಮ ಕತೆ ಬಿಟ್ಬಿಟ್ರಿ ನಮ್ಮ ಸಾರು ಕತೆ ಬಿಟ್ರಿ ನನ್ನಂತೊಂದು ಕತೆ ಇದು ಇದನ್ನ ಗೆಲ್ಲೋದು ಮಾತ್ರ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರನೇ ಕಾಫಿ ಮುಂದಾಗಿಯೇ ಕೊಡ್ರಿ ಅಂತ ಹೇಳಿರೋದು ನಮ್ಮ ಮಹಾಲಕ್ಷ್ಮಿ ಆವಾಗಲೇ ಕಾಫಿ ಸಿದ್ಧ ಮಾಡಿಬಿಟ್ಟ ಈ ಅಯೋಧ್ಯೆ ಇದೆಯಲ್ಲ ಈ ಅಯೋಧ್ಯೆಯಲ್ಲಿ ಯಾರಿರ್ಬೇಕು ರಾಮ ಇರಬೇಕು ರಾಮನ ದರ್ಶನ ಇದನ್ನೇ ವಿಜಯದಾಸರೇನೆಂದ್ರು ಅಂತರಂಗದ ಹರಿಯ ಕಾಣದವ ಹುಟ್ಟು ಕುರುಡನೋ ಸಂತತ ಶ್ರೀಹರಿ ವಾರ್ತೆ ಕೇಳದವ ಜಡಮತಿ ಕಿವುಡನೋ ಅಂತರಂಗದಲ್ಲಿ ಒಳಗೆ ರಾಮ ಇರಬೇಕು ರಾಮನನ್ನು ಕಾಣಬೇಕು ರಾಮ ಇಲ್ಲ ಅಂದರೆ ಈ ಅಯೋಧ್ಯ ನಮಗೆ ಬೇಕಿಲ್ಲ ಪ್ರ ಜ ಪ್ರ ಜ ಅಂದರೆ ಪ್ರಕೃಷ್ಟವಾದಂಥ ಜನ್ಮ ಪಡೆದಿರ್ತಕ್ಕಂಥ ನಾವು ಪ್ರಜರಂದ್ರೆ ನಾವೇ ಪ್ರಜರು ಈ ಪ್ರಜರಾದ ನಾವಿದ್ದೀವಲ್ಲ ಒಳಗೆ ರಾಮ ಇದ್ದರೆ ಇರಬೇಕು ಈ ಅಯೋಧ್ಯೆಯಲ್ಲಿ ಇಲ್ಲದೆ ಹೋದರೆ ತು ಶರೀರ ಬಿಟ್ಟು ಹೋಗಬೇಕು ಈ ಶರೀರನೇ ಬಿಡಬೇಕು ಯಾರಿಗಾಗಿ ದೇವರಿಗಾಗಿ ಅನ್ನೋದನ್ನು ಆ ಘಟನೆ ತೋರಿಸ್ತಾ ಇರ್ತಾ ತೋರಿಸ್ತಾ ಇದೆ ನಮ್ಮ ಸರ್ ಕೃಷ್ಣನ ಕುರಿತು ಹೇಳ್ತೀವಿ ಅಂತಂದರು ನಾನು ರಾಮನ್ನ ಕೃಷ್ಣರನ್ನು ಕುರಿತು ಅವ್ರಿಗೆ ಹೇಳ್ಕೊಂಡಿರೋದೆ ಅವರು ಅವರು ಬಿಟ್ಟಿದ್ದೆ ನಾನು ಹೇಳೋದು ಅದೊಂದು ತಕ್ಕಂಡ್ರೆ ನೀವು ನಿನ್ನೆಲ್ಲಿದ್ದ ಪ್ರಾಣ ತಿಂತಿದ್ದೀನಿ ಅವ್ರನ್ನ ಏನು ಸಾರ್ ಏನು ಸಾರ್ ಅಂತ ಅವ್ರೇನೋ ನಾಲ್ಕು ಮಾತು ಹೇಳಿದ್ದೆ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಅವರು ಪ್ರಚೋದನೆಯೇ ನಿಮ್ಗೆ ಗೊತ್ತಿದ್ದಿದ್ದೆ ಜೈ ಜೈ ಘರೆ ಜೈ ಜೈ ಕೃಷ್ಣ ಘರೆ ಜೈ ಜಯ ರಾಮಘರಿ ಜೈ ಜೈ ಕೃಷ್ಣ ಘರೆ రామ రామ హరే కృష్ణ కృష్ణ హరే జై జయ రామ హరే అల్లి నిందే బు అవను రామ రామ రమ ఏను రా అన్నోదే రాతి ಅಂತ ಸಂಸ್ಕೃತದಲ್ಲಿ ಹೇಳ್ತದೆ ರಾತಿ ರಾತಿ ಅಂದರೆ ಏನು ದಾನೆ ಗ್ರಹಣೆ ಚ ನಮ್ಮ ಸರ್ ಈ ಪ್ರಶ್ನೆ ಕೇಳ್ಬೋದಮ್ಮ ಇದು ಬರ್ಕೊಳ್ಳೋಕ್ಕೆ ಯಾಕಂದರೆ ಸುಮ್ಮನೆ ಜ್ಞಾಪಕ ಇಟ್ಕೊಂಡ್ರೆ ಅದು ಇರೋದಲ್ಲ ಅದು ರಾತಿ ಅಂದರೆ ಈ ಶ ಈ ಧಾತುವು ಈ ಕ್ರಿಯಾಪದ ದಾನೆ ಗ್ರಹಣೆ ಚ ಅಂತ ವ್ಯಾಕರಣ ಹೇಳ್ತದೆ ಕೊಡುವವನು ಮತ್ತು ತೆಗೆದುಕೊಳ್ಳುವವನು ಅಷ್ಟೇ ಅಲ್ಲೇನಮ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟು ವಿಧ ಕ ಕರ್ತೃತ್ವಗಳು ಭಗವಂತನಿಗಿವೆ ಅಂತ ದೊಡ್ಡವರು ಹೇಳ್ತಾರಲ್ಲ ಅದರಲ್ಲಿ ಸೃಷ್ಟಿ ಮಾಡೋದು ಶರೀರವನ್ನು ಕೊಡೋದು ಅದನ್ನು ತಗೊಬೋದು ಎರಡೂ ಅವನೇ ಮಾಡ್ತಿದ್ದಾನೆ ಆದ ಕಾರಣ ಮಾ ರಾಕ್ ಹೇಳ್ಕೊಂಡ್ವಿ ಮಾತಿ ಜಗತ್ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಒಂದನೇ ಅರ್ಥ ಅಳಿತಾನೆ ಮೆಜರ್ಮೆಂಟ್ ಮಾಡ್ತಾನಂತೆ ಭಗವಂತ ಈ ಸೃಷ್ಟಿಗೆ ಒಳಗಾದ ನಾವಿತ್ತೀವಲ್ಲ ನಮ್ಮನ್ನ ಕೂಡ ನಿತ್ಯ ಮೆಜರ್ ಮಾಡ್ತಾ ಇರ್ತಾನೆ ಅಳಿತ ಅಳಿತಾ ಇರ್ತಾನೆ ಇವನು ಯೋಗ್ಯತೆ ಎಲ್ಲಿಗೆ ಬಂತು ಇವನ ಸಾಧನೆ ಎಲ್ಲಿಗೆ ಬಂತು ಸರಿ ಸಾಧನ ಶರೀರವದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಇದನ್ನು ನಾನು ಕೊಟ್ಟಿದ್ದೀನಿ ಇದನ್ನು ಎಷ್ಟು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದಾನೆ ಅಂತ ಮೆಜರ್ ಮಾಡ್ತಾ ಇರ್ತಾನೆ ಕ್ಷಣ ಕ್ಷಣದಲ್ಲಿ ಅದು ನಮಗೆ ಅರ್ಥ ಆಗಲ್ಲ ಅಷ್ಟೇ ಈ ಎರಡು ದೃಷ್ಟಿಯಿಂದ ರಾಮ ಅಂದರೆ ಜನ್ಮವನ್ನು ಕೊಟ್ಟವನು ಜನ್ಮವನ್ನು ತೆಗೆದಕ್ಕಂಥವನು ಈ ಶರೀರವನ್ನು ಕೊಟ್ಟವನು ಶರೀರದ ಸಾಧನೆಯನ್ನು ಅಳಿತಾ ಇರ್ತಕ್ಕಂಥವನು ಯಾರ್ಯಾರಿಗೆ ಯಾವ್ಯಾವಾಗ ಎಷ್ಟೆಷ್ಟು ಸಾಧನೆ ಆಗಬೇಕೆ ಆಗಬೇಕಾಗಿದೆಯೋ ಅಷ್ಟಷ್ಟು ಸಾಧನೆಯನ್ನು ಒಳಗೆ ನಿಂತು ತಾನಿದ್ದು ತಾನು ಮಾಡಿ ನಮ್ಮಿಂದ ಮಾಡಿಸುವವನು ಅವನೇ ರಾಮ ಅಂತರ್ಥ ಅಂಥ ರಾಮ ಶಬ್ದನೇ ಅಂತಹದ್ದು ನಮ್ಮ ತೆಲುಗಿನ ಭದ್ರಾಚಲ ರಾಮದಾಸರು ಹೇಳ್ತಾರೆ ರ ಕಲುಷುಲೂ ಬಯಲಂ ಬೆಡಲೂ ಊ ರಾ ರಾ ಅಂಬವನ ನೀವು ಆಲೋಚನೆ ಮಾಡಿರಿ ಪರಿಶೀಲ ರಾ ಅನ್ನೋವಾಗ ಏನಾಗುತ್ತಮ್ಮ ಉಸಿರು ಹೊರಗೆ ಬರ್ತದೆ ಒಳಗೋಗಲ್ಲ ಮಾ ಅಂದಾಗ ಏನಾಗುತ್ತೆ ತುಟಿ ಮುಚ್ಚಿಕೊಳ್ಳುತ್ತೆ ಈ ಹೃದಯ ಇದೆಯಲ್ಲ ಎದೆ ಹಾರ್ಟ್ ಅಂತಾರಲ್ಲ ಮಿಷನ್ ಪಂಪಿಂಗ್ ಮಿಷನ್ ಅದೇನು ಮಾಡ್ತದೆ ಪಂಪಿಂಗ್ ಮಾಡ್ತಿರ್ತದೆ ಒಂದು ಕಳ್ಳಿದ್ದ ತೊಗೊಳ್ತದೆ ಕೆಟ್ಟ ರಕ್ತವನ್ನು ತೊಗೊಳ್ತದೆ ಕ್ಲೀನ್ ಮಾಡಿ ಒಳ್ಳೆಯ ರಕ್ತವನ್ನು ಹೊರಗೆ ಕಳಿಸ್ತಾ ಇರ್ತದೆ ಆದರೆ ಒಮ್ಮೆ ತಾನು ನೂಕಿದ್ದದನ್ನು ಹಿಂದಕ್ಕೆ ಬರಗುಡಿಸೋದಿಲ್ಲ ಅದು ಅಲ್ಲೇನಾದರೂ ತೂತು ಗೀತು ಬಿದ್ದಿತ್ತು ಅಂದ್ಕೊಡ್ರಿ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ತೂತುಗಳು ಬಿದ್ದಿರ್ತಾವಂತೆ ಹಾರ್ಟ್ ಹೋಲ್ ಅಂತಾರೆ ಅಂತಾರದನ್ನು ನನ್ನ ಮೊಮ್ಮಗನಿಗೆ ಆಗಿತ್ತಾದ ಕಾರಣ ನನಗೆ ಗೊತ್ತು ಅವನಿಗೆ ಆರು ವರ್ಷದಿರುವಾಗೆ ವಿಜಯವಾಡಕ್ಕೆ ಹೋಗಿ ನಮ್ಮ ಭಜನಾ ಮಂಡಳಿ ತಾಯಿ ಅಂದ್ರೆ ಅಪಾರವಾದ ಪ್ರೀತಿ ಅದರಿಂದ ಅಲ್ಲಿ ನಾನು ಅವನಿಗೆ ಆಪ್ರೇಷನ್ ಮಾಡಿಸ್ಕೊಂಡು ಬಂದೆ ತೂತಿದ್ರೆ ಆ ರಕ್ತ ಏನಾಗ್ತದೆ ಕೆಡು ರಕ್ತ ಒಳ್ಳೆಯ ರಕ್ತದಲ್ಲಿ ಮಿಕ್ಸ್ ಆಗಿ ಸರಿ ಇರಲ್ಲ ಯದ್ವಾ ತದ್ವಾ ಆಗ್ತದೆ ಅದೇನು ಮಾಡ್ತದೆ ಹೊರಗ ನೂಗ್ತದೆ ಆಗಲಿ ಮತ್ತೆ ಹಿಂದಕ್ಕೆ ಬರುವಂತೆ ಮಾಡುವುದಿಲ್ಲ ಅದರಂತೆಯೇ ರಾಮ ಮಾಡೋದು ಕೂಡ ಅಂಥದ್ದೇ ಕೆಟ್ಟದ್ದನ್ನೆಲ್ಲ ಹೊರಗ ನೂಗ್ತಾ ಇರ್ತಾನೆ ಹೊರಗಿನಿಂದ ಕೆಟ್ಟದ್ದು ಹಿಂದಕ್ಕೆ ಬರದಂತೆ ರಕ್ಷಣೆ ಮಾಡ್ತಾನೆ ರಾ ರಾ ಅಂದಾಗ ಒಳಗಿಂದು ಹೊರಗೆ ಹೋಗ್ತದೆ ಮಾ 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 ಶಬ್ದದಲ್ಲೇ ಅದು ಅರ್ಥ ಇದೆ ಮಾ ಅಂದರೆ ಸಂಸ್ಕೃತದಲ್ಲಿ ಬ್ಯಾಡ ಬೇಡ ಅಂತ ಅರ್ಥ ಅದು ಅದು ಕೆಟ್ಟದ್ದು ಯಾವುದು ಒಳಗೆ ಬರದಂತೆ ಮಾಡ್ತಾನಂತ ಅದರಂತೆ ರಾ ಕಲು ಶುಲಿಯು ಬಡ ಬಯಲ ಗದ್ರೋಚು ಮಾ ಕವಾಟ ಪ್ರೋಚೂ ಆ ಮಾ ಅನ್ನೋದು ಹೊರಗಿನ ದೋಷಗಳು ಪಾಪಗಳು ಯಾವೂ ಹೊರಗೆ ಬರೆದಂತೆ ಕಾಪಾಡ್ತದೆ ಆದ ಕಾರಣ ರಾಮ 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 ಅಂದಾಗ ಏನಾಗುತ್ತೆ ನಮ್ಮೊಳಗಿರ್ತಕ್ಕಂಥ ದೋಷಗಳು ಪಾಪಗಳು ಎಲ್ಲವೂ ಹೊರಗೆ ಹೋಗಿ ಯಾವ ಪ್ರಪಂಚದಲ್ಲಿನ ದೋಷಗಳು ಪಾಪಗಳು ನಮ್ಮಲ್ಲಿ ಬರೆದಂತೆ ನಾವು ನಿತ್ಯ ನಿತ್ಯವೂ ಪವಿತ್ರವೂ ಆಗ್ತಾಯಿರ್ತೀವಿ ಅದಕ್ಕೆ ದಾಸರು ಪ್ರಾರ್ಥನೆ ಮಾಡಿ ಕೇಳ್ಕೊಂಡ್ರು ರಾಮ ರಾಮ ಯೂಥ ಸ್ವಾಮಿಯ ನಾಮವ ಮರೆಯದಿರು ರಾಮ ರಾಮ ಅನ್ರಪ್ಪ ಇಂಥ ಸ್ವಾಮಿಯ ನಾಮವನ್ನು ಎಂದು ಮರೆಯಬೇಡ್ರಿ ಯಾಕಪ್ಪ ಅಮರ ಆಮರ ಜನಿಸುತ್ತಿರುವಾಗ ರಾಮ ರಾಮನೆಂಬ ನಮವೆ ಬೇಕಾಯ್ತ ರಾಮ ನಂಬ ನಾಮ ಬೇಕಾಯ್ತೋ ನೀನಕೋ ನಿನ್ನ ಹಂಗೆ ಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ನೀನ ಕೋ ನೀನ ಆತಕಯ್ಯ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅವ್ರ ಒಬ್ಬ ಅರ್ಚಕರು ನಡೆದಿರೋದು ಓ ರಾಮ ನೀ ನಾಮ ಮೆಂಥ ರುಚಿರ ಶ್ರೀರಾಮ ನೀ ನಾಮ ಮೆಂಥ ರುಚಿರ ಅಂತ ಕುಣದಾಡ್ತಿದ್ದಾನಂತೆ ಯಾಕೆ ಇವತ್ತು ಈ ಅರ್ಚಕರು ಇಷ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ ರಾಮ ನಿನ್ನ ನಾಮ ಎಷ್ಟು ರುಚಿ ಎಷ್ಟು ರುಚಿ ಅಂತಂದು ಅಂತಂದು ಬಂದರು ಸ್ವಲ್ಪ ಬುದ್ಧಿವಂತ ಒಬ್ಬಾತ ಈಗ ನೋಡಿ ಆಂಜನೇಯ ಆ ರಾಮನ ಮುಖ ನೋಡಿದ ನಾಮ ಇಲ್ಲ ಈ ಪುಣ್ಯಾತ್ಮ ಏನು ಅರ್ಚಕರಿಗೆ ಸಂಬಳ ಕೊಟ್ಟರೆ ನಮ್ಮ ಬದುಕೋದು ನಮ್ಮ ಹಳ್ಳಿ ಊರಲ್ಲಿ ಇಂಥವು ಭಾಳ ಹೆಚ್ಚು ಏನು ಸಮಯ ಬೆಳಗ್ಗೆ ನಾನು ತಮ್ ತಗೊಂಡು ಹೋಗ್ತಾ ಇದ್ದೆ ನೋಡಿದೆ ಏನು ದೀಪನೇ ಕಾಣಲಲ್ಲ ಆ ದೀಪಕ್ಕೆ ಸ್ವಲ್ಪ ಒಳಗಿರ್ತದೆ ತಮ್ ಹೋಗುವಾಗ ಈತ ಪರಿಶೀಲನೆ ಮಾಡಿರೋದು ಸ್ನಾನ ಮಾಡಿ ಬಂದು ದ್ವಾದಶ ನಾಮ ಮುದ್ರೆಗಳನ್ನು ಎದುರಿಸಿ ದರ್ಶನಕ್ಕೆ ಬಂದವನಲ್ಲ ತಮ್ ಹೋಗುವಾಗ ನೋಡಿದೀನಿ ಇದರಂತೆ ಇದು ನಡೆದಿರೋ ವಿಷಯ ನಾನು ಹೇಳ್ತಿರೋದು ಬೆದರಿಸ್ತಾ ಇರ್ತಾರೆ ಅದರಂತೆ ಮಾಡಿದರೆ ಆ ಅರ್ಚಕನು ಬದುಕೋ ಗತಿ ಏನು ಹೇಳ್ರಿ ಅದಕ್ಕೆ ನಮ್ಮ ಅನಂತಪುರದಲ್ಲಿ ಒಬ್ಬ ಅರ್ಚಕ ನಮ್ಮ ಫ್ರೆಂಡು ಅರ್ಚಕ ಅಲ್ಲ ಗುಡಿಗೆ ಹೋದಾತ ಆಂಜನೇಯಲು ಅಂತ ಸಂಸ್ಕೃತ್ ಪೆಂಡಿಟ್ಟು ಆಗಿನ ಕಾಲದಲ್ಲಿ ಹತ್ತು ಪೈಸೆ ಹಾಕಿದನಂತೆ ಬಹಳ ಕಾಲದ ಹಿಂದೆ ಹತ್ತು ಪೈಸ ಹಾಕಿದ ಅರ್ಚಕರು ಏನು ಅನ್ಬೇಕು ನೀವು ಬರೀ ಹತ್ತು ಪೈಸಾ ಐದು ಪೈಸ ಹಾಕಿದರೆ ನಾವು ಬದುಕೋದು ಹೆಂಗೆ ಸಾರ್ ತಪ್ಪೇನಿಲ್ಲ ಏನು ತಪ್ಪಿಲ್ಲ ಅದೇನಂದ ಏನು ಸಾರ್ ಪದೇ ಪೈಸೆ ಇಡಿಸ್ತಾರೋ ಹೋಗಿ ಬೀಡಿ ಕೂಡ ಅದು ಅಂದಂತೆ ಅಲ್ಲ ಸ್ಥಾನಕ್ಕೆ ತಕ್ಕಂಥ ಮಾತಾಡ್ಬೇಕಿಲ್ವ ಆತ ಬಂದು ತಲೆ ತಲೆ ಬಳ್ಕೊಂಡು ಏನಪ್ಪ ಈ ಮಾತು ಮಾತನ್ನಬೇಕ ಅಂದ ಇಂಥ ಅರ್ಚಕ ಏನು ಮಾಡಿದ್ದ ಆ ರಾಮನ ನಾಮ ಯಾರೋ ಪುಣ್ಯಾತ್ಮರು ಮಾಡಿಸಿದ್ರು ಬಂಗಾರದ ನಾಮ ತೊಗೊಂಡು ಹೋದ ಮಾರ್ಕೆಂಬಿಟ್ಟ ಒಳ್ಳೆಯ ಪದಾರ್ಥಗಳೆಲ್ಲ ತಂದುಬಿಟ್ಟ ಏನು ಕೊಟ್ಬಿಟ್ಟ ಸುಖವಾಗಿ ಅಡುಗೆ ಮಾಡಿದ್ಲು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದು ಓ ರಾಮಿ ನಾಮ ಎಂಥ ರುಚಿರ ಇದು ಕತೆ ಯಾ ಯಾವತ್ತೂ ಹಾಡಿದವರಲ್ಲ ರಾಮನಾಮ ಯಾಕಿತ್ತು ರುಚಿ ಅಂದರೆ ಇದಪ್ಪ ರುಚಿ ಆಗಿರೋದು ಅಂಥ ರಾಮನಾಮ ರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ ಭವದ ಬಂಧನ ಇಲ್ಲ ಅಲೌಕಿಕವಾದ ಆನಂದ ಲಬ್ಧಿ ಅಂಥ ಆನಂದ ಲಬ್ಧಿ ಆದಾಗ ಆ ಸುಖ ಆ ರುಚಿ ಇಂಥ ರುಚಿಯಲ್ಲ ಅದು ಅಲೌಕಿಕವಾದಂಥ ರುಚಿ ಆ ರುಚಿಯ ಆನಂದವೇ ಬೇರೆ ಅಂಥ ರಾಮ ಇದ್ದಾನಲ್ಲ ಅಂಥ ರಾಮನಿಗೆ ಜೈ ಜಯ ರಾಮ ಹರಿ ಜೈ ಜೈ ಕೃಷ್ಣ ಹರಿ ನೀನು ಜನಯತಿ ಜನಯತಿ ಯಚ್ಛತಿ ಜಯ ಅಂದರೆ ಜನಯತಿ ಯಚ್ಛತಿ ನೀನೇನು ಅಂದರೆ ನಮ್ಮನ್ನು ರಾಮ ಹುಟ್ಟಿಸ್ತೀಯೇ ಯಾಕಂದರೆ ರಾಮ ಶಬ್ದಕ್ಕೆ ಎಷ್ಟಕ್ಕೆ ಮುಂಚೆ ಹೇಳ್ಕೊಂಡ್ವಿ ಅವನು ದಾನೇ ಪ್ರತಿಗ್ರಹಣೆ ಏ ಅಂತ ಅವನು ಕೊಡ್ತಾನೆ ಹಿಂದಕ್ಕೆ ತಗೊಳ್ತಾನೆ ಏನು ಮಾಡ್ತಾನೆ ಅಂದರೆ ಕೊಡುವುದರಲ್ಲಿ ಏನು ಕೊಡ್ತಾನೆ ಜನಯತಿ ನಮ್ಮನ್ನು ಹುಟ್ಟಿಸ್ತಾನೆ ಬರೀ ಹುಟ್ಟಿಸಿದ್ರೆ ಪ್ರಯೋಜನ ಇಲ್ಲ ಹುಟ್ಟಿಸಲೇ ಬೇಡ ದಾಸರು ಕೇಳಿದ್ರು ಹುಟ್ಟಿಸಿದಕ್ಕೆ ಪಾಲಿಸ್ ಕಟ್ ಮಾಡಿದ್ರಲ್ಲ ಅದರಂತೆ ಜಯ ರಾಮ ಅವನು ಜನಯತಿ ಹುಟ್ಟಿಸ್ತಾನೆ ಪ್ಲಸ್ ಜತೆಗೆ ಎಚ್ಚತಿ ಕೊಡ್ತಾನೆ ಪ್ರಾಪ್ ನ ನಾವು ಅದನ್ನು ನಮಗೆ ಪ್ರಾಪ್ತಿಯಾಗುವಂತೆ ಮಾಡ್ತಾನೆ ಎಚ್ಚತಿ ಯಾಪಯತಿ ಕಳಿಸ್ತಾನೆ ನಮಗಿಲ್ಲಿ ಏನು ಬೇಕೋ ಅದನ್ನು ಕೊಡ್ತಾನೆ ನಾವು ಎಲ್ಲಿ ಸೇರಬೇಕು ಅಲ್ಲಿಗೆ ಕಳಿಸ್ತಾನೆ ಆದ ಕಾರಣ ರಾಮ ರಾಮ ಆಗಿದ್ದಾನೆ ಅಂಥ ರಾಮನಿಗೆ ನಾವು ಜಯವನ್ನು ಹೇಳಬೇಕು ರಾಮನಿಗೆ ಜಯ ಹೇಳಿದರೆ ಏನಾಗುತ್ತದೆ ನಮ್ಮ ಪಾಲಿಗೆ ಜಯ ಅಂತಕ್ಕಂಥದ್ದು ಸಿಗುತ್ತದೆ ಅಂಥ ರಾಮ ಅಂಥ ಕೃಷ್ಣ ಕೃಷ್ಣ ಯಾರು ಕರುಷತಿ ಇತಿ ಕೃಷ್ಣ ಇಲ್ಲಿ ರಾಮನಿಗೆ ಏನು ಹೇಳಿದ್ವಿ ಎಚ್ಚತಿ ಕಳಿಸ್ತೀವಿ ಇಲ್ಲಿ ಕಳಸಾತ ಆತೆ ಯಾರು ರಾಮ ಇಲ್ಲಿಂದ ಮೇಲಕ್ಕೆ ಸೇರಬೇಕಾದ ಜಾಗಕ್ಕೆ ಕಳಸಾತ ಆತೆ ಕಂಬ ಹತ್ತುತ್ತಿರ್ತಾರೆ ಕೆಳಗಲಿಂದ ಯಾ ಏನು ಮಾಡ್ತಾರೆ ಕೆಲವರು ಹ್ಞೂ ಹತ್ತಲೆ 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 ಅಂತ ನೂಗ್ತಿರ್ತಾರೆ ಕಂಬ ಹತ್ತೋನ್ನ ಒತ್ತೋರೆಷ್ಟು ಯಾರೋ ಅಂತ ಒಂದು ಮಾತಿದೆ ಇವನೇ ಪ್ರಯತ್ನಪಟ್ಟು ಹತ್ತೋಗ ಪ್ರಯತ್ನ ಮಾಡಬೇಕಲ್ಲ ಭಗವಂತ ಅವಕಾಶ ಕೊಡ್ತಾನೆ ನಾವು ಪ್ರಯತ್ನ ಮಾಡಬೇಕು ನಾವು ನಮ್ಮ ಪ್ರಯತ್ನವೂ ಇರಬೇಕು ಅದರಂತೆ ಅಲ್ದಂತೆ ನಾವು ಗ ಕಂಬನ ಗಟ್ಟಿ ಕಚ್ಕೊಂಡು ಕಂಬ ಬಿಡಿಸಿರಪ್ಪ ಬಿಡಿಸಿರಪ್ಪ ಅಂದರೆ ಕಚ್ಕೊಂಡಿರೋದು ನಾನೇ ಬಿಡಿಸಿರಪ್ಪ ಅಂದರೆ ಒಗಲೇ ದಡ್ಡ ಅಂತ ಹೋಗಿಬಿಡ್ತಾರೆ ಬಿಡಿಸಿಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು ಆದರೆ ಇಲ್ಲಿ ಭಗವಂತ ಮೇಲೆಕ್ಕೆ ಕಳಿಸ್ತಿದ್ದಾನಲ್ಲ ಅಲ್ಲಿ ಮೇಲೆ ತೊಗೊಂಬನೋ ಬೇಕಲ್ಲ ಕರ್ಷತಿ ಇತಿ ಕೃಷ್ಣ ಮ್ಯಾಲಿದ್ದು ಕರೆಸತಿ ಎಳ್ಕಂಬನು ಮೇಲಿದ್ದ ಎಳ್ಕಂಬನು ಕೂಡ ಅವನೇ ಇಲ್ಲಿ ನೂಕೋನು ಅವನೇ ಮ್ಯಾಲೆ ಸೆಳೆಯೋನು ಅವನೇ ಇನ್ನೇನಾಯ್ತಮ್ಮ ಇಬ್ಬರು ಪಾರ್ಟ್ ಒಂದೇ ಆಯಿತು ಇಲ್ಲಿಗೆ ಕಳಿಸಿದವನು ಅವನೇ ಇಲ್ಲಿಂದ ಮ್ಯಾಲಕ್ಕೆ ಕಳಿಸುವವನು ಅವನೇ ಮ್ಯಾಲಕ್ಕೆ ಮತ್ತೆ ಸೆಳೆದುಕೊಳ್ಳುವವನೇ ಅವನು ಅವನೇ ನನ್ನದೇನು ಇಲ್ಲ ನಿಂದೇ ಇದೆಲ್ಲವೂ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬ ಪೂರ್ಣನು ಪ್ರತಿಬಿಂಬನು ಅಲ್ಲ ಉಂಬುಡುವ ಕ್ರಿಯೆಗಳು ಬಿಂಬ ಮಾಡಿಸಲು ಪ್ರತಿಬಿಂಬಕ್ಕೆ ಉಂಟೆಂಬೋ ಬಿಂಬ ಜ್ಞಾನವು ಎನಗೆ ಇದೆ ಪಾಲಿಸು ಅಂತ ಗೋಪಾಲದಾಸರು ಹೇಳಿದಂತೆ ಅಂಥ ಇಲ್ಲಿ ಕಳಿಸೋದು ಅಲ್ಲಿ ತಗೊಳ್ಳೋದು ಎರಡೂ ಆಗಿ ಜನ್ಮ ಕೊಟ್ಟು ಸಾಧನೆ ಮಾಡಿ ಮುಕ್ತಿಗೂ ಎಳೆದ ಕಳೆದುಕೊಳ್ತಕ್ಕಂಥ ಕರೆದುಕೊಳ್ತಕ್ಕಂಥ ಆ ರಾಮಕೃಷ್ಣನನ್ನು ಕುರಿತು ನಾಳಿಂದ ಮುಂಚೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ಗುರು ಪೂಜ್ಯ ಗುರುಗಳ ಪಾದದ ಮೂಲಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಮುಗಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಜಯ ಜಯ ರೋಮೇ ಜಯ ಜಯ ಕೃಷ್ಣ ಹಗರೆ ಅಲ್ಲ ನಾಥ ನಿಂದೆ ಅಲ್ಲ ಅಲ್ಲ ಪ್ಲೀಸ್ ಪ್ಲೀಸ್ जय 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 श रघु रामा जय जय रामा जय जय श्री रघु जय जय रामा जय जय भजकर भयकर तोत्पद

अ दय दलितोरी स्वराम माम जय जय श्री रघुराम जय जय सीताराम जय जय

निन्ना नुडिये जितल्लो श्रीनिवासार नन्ना नड़े तपु कायो श्रीनिवासान नन्ना नन्ना नड़े तपुकायो कायो श्रीनिवासा हरे श्रीनिवासा ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಬ್ಯಾಟ್ರಿ ಸಿಸ್ಟಮ್ ಮಾಡೋದು ಹೇಳ್ರಿ ಮತ್ತೆ ಗುರು ಬಂದಾರಲ್ಲ ಅವ ನಾವು ಹೇಳಕ್ಕೆ ಬಂದಿಲ್ಲ ಗುರಾಚಾರ್ಯ ನಾಳಿಂದ ಇಲ್ಲ ಕೂತಿದ್ದೀರಾ ಬಾ ಅಲ್ಲಿ ಎಲ್ಲ ಹೋಗಿದ್ದ ನಾವು ನಮ್ಮ ಪ್ರಾಪ್ತ ನಿಮ್ಮಲ್ಲಿ ಅಂದರೆ ಈ ಸುಪ್ರಭಾತಕ್ಕೆ ಬರೋದಕ್ಕಿಂತ ಒಂದು ಡೋಸ್ ಕಾಫಿ ಕೊಟ್ಬಿಡ್ರಿ ಯಾಕಂದ್ರೆ ನಮ್ಮ ನೀವು ನೀವು ಹೆಣ್ಮಕ್ಳು ಗುರುಮಂತ್ರ ಮಾಡ್ಕೊತೀರಲ್ಲ ಮೊದಲು ಏನು ಮಾಡ್ಕೋತೀರಿ ನೀವು ಕೇಶವಾಸಿ ಆದರೆ ಪುರುಷ ಮಾಡ್ಕೊತೀರಿ ಹೌದಲ್ಲ ವಿಜ್ಞಾನ ಆದಮೇಲೆ ಮತ್ತೆ ಮುಂದಿನಲ್ಲ ಪಾಪುರುಷ ವಿಜ್ಞಾನ ಆಗಿ ಹೇಳ್ಬಿಡಕ್ಕೆ ನಮಗೆ ಅಡ ನಾಳಿಂದ ಸರಿಯಾಗಿ ನಾವು ಆರಕ್ಕೆ ಪ್ರಾರಂಭ ಮಾಡಿ ಎಂಟು ಏಳು ನಲವತ್ತೈದಕ್ಕೆ ಬಿಡ್ತೀವಿ ನಾಳೆ ನಿಮಿಷ ಸದ್ಭಕ್ತಾದಿಗಳು ಪ್ರಾರ್ಥನೆ ಇವತ್ತಾಗಲೇ ಮೊದಲನೇದ ಪ್ರಾರಂಭ ನಮ್ಮ ನಾ ಮೊದಲಿಗೆ ಸ್ವಾಗತ ಮಾಡಬೇಕಾಗಿತ್ತು ದಯವಿಟ್ಟು ತಮ್ಮೆಲ್ಲೇ ಕ್ಷಮೆ ಕೇಳ್ತೀನಿ ಗುರುಗಳಿಗೆ ಯಾಕಂದರೆ ಮಬ್ಣಾಚಾರಿಗೂ ಮತ್ತು ಕೇಳ್ತಾ ಇಲ್ಲಮ್ಮ ಅದು ಸ್ವಲ್ಪ ಪವರ್ ಡೌನ್ ಆಗಿದೆ ಹಾಗಾಗಿ ಆಯ್ತಾ ದಯವಿಟ್ಟು ನಮ್ಮ ಗುರುಗಳಿಗೂ ಮತ್ತು ಶಾಸ್ತ್ರಿಗಳಿಗೂ ಸ ಡಾಕ್ಟರ್ ಸದಾನ ಶಾಸ್ತ್ರಿಗಳು ಅವ್ರು ಸುಮ್ಮನೆ ಅಲ್ಲ ಡಾಕ್ಟರ್ ಸದಾನ ಶಾಸ್ತ್ರಿಗಳು ಎಂಟು ಮಂದಿ ಒಟ್ಟಿಗೆ ಯಾರು ಕೇಳ್ತಿರೋ ಕ್ವಶನ್ ಕೇಳಿದ್ರೆ ಅಷ್ಟು ಆನ್ಸರ್ ಹೇಳ್ತಕ್ಕಂಥ ವ್ಯಕ್ತಿತ್ವರು ಡಾಕ್ಟರ್ ಸದಾನಂದ ಶಾಸ್ತ್ರಿಗಳಂತೇಳಿ ಅಂಥ ಇದು ನಮ್ಮ ಗುರುಗಳಂತೂ ಗೊತ್ತಾಗೋದು ಅವ್ರು ಯಾರು ಹೆಸರು ಹೇಳಬಾರ್ರಂತಂತಾರೆ ಗುರುಗಳು ಆಕೆ ನಮ್ಮ ಮೇಲೆ ಹೋಗ್ತಾ ಇದ್ದಾರೆ ಹಾಗೆ ಯಾಕಂದ್ರೆ ನನ್ನ ಇದೇ ಅಂತ ಆದರೆ ಇವತ್ತೆಲ್ಲ ವಾಣಿ ಕೇಳಿದ್ರಿ ನೀವೆಲ್ಲ ಕೇಳಿದ್ರಿ ಅದು ಅದ್ಭುತ ವಾಣಿ ಅದೇನು ಮಾಡೋಕ್ಕಾಗಲ್ಲ ಇನ್ನು ಆರು ದಿವಸ ನಾವು ಅದರಲ್ಲಿ ಆನಂದ ಪಡೋಣಂತೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ತಾಯಿ ನಿಜವಾಗಲೂ ಎಲ್ಲರೂ ಬಂದಿದ್ರಿ ಆನಂದ ಇನ್ನು ಹೆಚ್ಚಿನ ಸಂಖ್ಯೆ ನಾಳೆಯಿಂದ ಬರ್ರಿ ಯಾಕಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮೆಡಿಟೇಷನ್ ಏನಿರ್ತಲ್ಲ ಅದು ಎಲ್ಲಿಗೂ ಸಿಗೋದಲ್ಲ ನಾನು ಸುಮಾರು ಇಪ್ಪತ್ತು ವರ್ಷ ಕಾರು ಬಾಡಿ ಇಲ್ಲದೆ ಹೋಗ್ತಾ ಇದ್ದೆ ಆ ಸುಪ್ರಭಾತಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದರು ಆಚಾರರು ಅಷ್ಟು ಮನೆ ಮನಸ್ಸು ಕರಗುತ್ತೆ ಅದು ದಳದಳ ಆ ಬೆಟ್ಟ ಹತ್ತುವಾಗ ಅಪ್ಪು ನೋಡುವಾಗ ಅದು ಆನಂದನೇ ಬೇರೆ ಅಂದರೆ ಹಾಗಾಗಿ ನಾವೆಲ್ಲರೂ ಇದಕ್ಕೆ ಭದ್ರ ದಯವಿಟ್ಟು ನಾಳೆಯಿಂದ ಬೆಳಗ್ಗೆ ಎಲ್ಲರೂ ಐದು ಮುಖ ಖಾಲಿಗಿರ್ರಿ ಆಚಾರ್ಯ ಹೇಳಿದಂತೆ ಮುಂದೆ ಕೌಂಟ್ರಲ್ಲಿ ಕೆಳಗಡೆ ಇದೆ ಅಲ್ಲಿ ಕೆಳಗಡೆ ಕಾಫಿ ರೆಡಿ ಮಾಡಿರ್ತೀವಿ ಬರ್ರಿ ಕಾಫಿ ಕುಡಿದು ದಯವಿಟ್ಟು ಎಲ್ಲರೂ ಇದು ಮಾಡ್ರಿ ಈಗ ಸರಿಯಾಗಿ ಕೆಳಗಡೆ ತಿಂಡಿ ರೆಡಿಯಾಗಿದೆ ಕಾಫಿ ರೆಡಿಯಾಗಿದೆ ನಮ್ಮ ಇದ್ದಾರೆ ಶುಗರ್ಲೆಸ್ ಕಾಫಿ ಹಾಲು ಕಾಫಿ ಮತ್ತು ಟೀ ನಾಲ್ಕು ಕೆಳಗಡೆ ಅಲ್ಲಿ ಕೌಂಟ್ರಲ್ಲಿದೆ ಸ್ವಲ್ಪ ಹಿಂದೂ ಮುಂದೆ ವ್ಯತ್ಯಾಸ ಆಗ್ತಾ ಇರುತ್ತೆ ಯಾಕಂದರೆ ಮೊದಲನೇ ದಿವಸ ಪ್ರಾರಂಭದಿಂದ ಅದ ಕಾರಣ ಸ್ವಲ್ಪ ತಾಯಿ ಎಲ್ಲರೂ ಸಾಕಾರ ಮಾಡಬೇಕು ಮಧ್ಯಾಹ್ನ ನೀವು ಎಲ್ಲರೂ ಬಂದಾಗ ಇಲ್ಲೇ ತೀರ್ಥ ಪ್ರಸಾದ್ ಪೂಜೆಗೆ ಸ್ವಾಮಿಗಳು ಪೂಜೆ ನಡೀತದೆ ಒಂಬತ್ತು ಗಂಟೆಗೆ ಪೂಜಾ ಮುಗಿದೋಗುತ್ತೆ ಮಹಾನೇವಿತ ಮತ್ತು ಸ್ವಾಮಿಗಳು ಹನ್ನೆರಡುವರೆ ಮಾಡ್ತಾರೆ ಈಗ ಪೂಜೆ ನಡೀತಾ ಇರ್ತದೆ ಇಲ್ಲಿ ಭಜನೆ ಮಾಡೋದು ಭಜನೆ ನಡೀತಾ ಇರ್ತೀವಿ ಈಗ ಕಾಫಿ ಟಿಫನ್ ಬಂದು ನಮ್ಮ ತಾಯಿ ಸಂಧ್ಯಮ್ಮ ಗೀತಮ್ಮ ನಮ್ಮ ರೂಪಾ ಶಶಿಕಾಂತ್ ಅವರು ಇದ್ದಾರೆ ಅವ್ರ ಇಲ್ಲಿ ಬೆಳಗ್ಗೆ ಭಜನೆ ಮಾಡಿಸ್ತು ಯಾರ್ದು ಇರ್ತದೋ ಅವ್ರು ಹೇಳ್ತಾರೆ ಅವ್ರಲ್ಲಿ ಕೂತ್ಕೊಂಡು ವೇದಿಕೆ ಮೇಲೆ ಭಜನೆ ಆಗ್ತದೆ ಹಾಂ ದಯವಿಟ್ಟು ನಮ್ಮ ಗಂಡಸು ಮಕ್ಕಳು ಎಲ್ಲರೂ ಬರಬೇಕಂತ ಒಳಗಡೆ ರಾಯರಿದ್ದಾರೆ ಎಲ್ಲರೂ ರಾಯರ ದರ್ಶನ ಮಾಡಿರಿ ಸಾಕ್ಷಾತ್ ರಾಯರು ಬಂದಿದ್ದಾರೆ ಅದನ್ನು ಇಲ್ಲಿ ಒಳಗಡೆ ಭೋಜನಾಲಯಕ್ಕೆ ದಾಯಿ ಅಂತಿದ್ದಲ್ಲ ಅಲ್ಲಿ ನಾಳೆ ಒಂದು ಈಗ ಸಾಯಂಕ ಬೋರ್ಡ್ ಹಚ್ತೀವಿ ಬೆಳಿಗ್ಗೆ ಅಲ್ಲೇ ರಾಯರ ದರ್ಶನ ಕಂಡು ಹೇಳಿ ಅಲ್ಲಿ ಒಳಗಡೆ ಇದ್ದರೆ ರಾಯರ ದರ್ಶನ ಮಾಡ್ಕೊಂಬಿ ಇದು ಇನ್ನೂರ ಮೂರು ರೂಮ್ ನಂಬರ್ ಇನ್ನೂರ ಮೂರಿಗೆ ಅಲ್ಲೇ ಇನ್ನೂರ ಆರು ಕಂಡು ಇದಕ್ಕೆ ಬಲಗಡೆಗೆ ಇಲ್ಲಿಂದ ಹೋದ ತಕ್ಷಣ ಬಲಗಡೆಗೆ ರಾಯರ ದರ್ಶನ ಆಗ್ತದೆ ಎಲ್ಲರೂ ರಾಯರ ದರ್ಶನ ಮಾಡಿ ಕೆಳಗಡೆ ಹೋಗಿ ನಿಮಗೆಲ್ಲ ಉಪಹಾರ ಇದೆ ಲಘು ಉಪಹಾರ ಇದೆ ಮಾಡ್ಕೊಳ್ಳ್ರಿ ಮತ್ತು ದಯವಿಟ್ಟು ವೇದಿಕೆ ಬರ್ರಿ ಯಾರೋ ಅನಾನುಕೂಲತೆ ಮಾತ್ರ ಮನೆಗೆ ಹೋಗ್ರಿ ಇಂಥ ಇದರಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದಲ್ಲ ಭವ್ಯವಾದ ಏಳು ದಿವಸ ಪುಣ್ಯ ಸಂಪಾದನೆ ಮಾಡ್ಕೊಳ್ರಿ ಕಡಿರಿ ಇಲ್ಲಿ ಬಂದು ಕೂತಿರ್ತಾರೆ ಭವ್ಯವಾಗಿ ರಾಯರಿಗೆ ಬಾಹಿರ್ಮುಖವಾಗಿರ್ತಾರಂತೆ ಅಂಥ ಗುರುಗಳು ಬಂದಿದ್ದಾರೆ ಅಯೋಧ್ಯೆಗೆ ಹೋಗಿ ಬಂದಿರತಕ್ಕಂಥ ಗುರುಗಳಿದ್ದಾರೆ ನಾಡ್ದ ಸಾಕ್ಷಾತ್ ನಲವತ್ತೆಂಟು ದಿವಸ ಮಾಡ್ತಕ್ಕಂಥ ಪೇಜಾಸ್ತ್ರಗಳು ಬರ್ತಾ ಇದ್ದಾರೆ ನಾಳೆ ಇವತ್ತು ಸಾಯಂಕಾಲ ವ್ಯಾಸರಾಸ್ತ್ರಗಳು ಬರ್ತಾರೆ ನಾಳೆ ಮಧ್ಯಾಹ್ನ ಐದು ಗಂಟೆಗೆ ಭವ್ಯ ಸಾಯಂಕಾಲ ಭವ್ಯವಾದ ಮೆರವಣಿಗೆ ನಿಮಗೆ ದಯವಿಟ್ಟು ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ರಿ ಇದೇ ಯೂನಿಫಾರಮ್ ಹಕ್ಕೆ ಬಂದಿದೆ ಸ್ನಾನ ಸಾಯಂಕಾಲ ಐದು ಗಂಟೆಗೆ ನಮ್ಮ ಗುರುಗಳು ವ್ಯಾಸರಾಶ್ರೀಗಳಿರ್ತಾರೆ ಫಲಿವಾರೀಗಳಿರ್ತಾರೆ ದಯವಿಟ್ಟು ಅವರ ಇದರಲ್ಲಿ ಬೃಂದಾವನ ನಮ್ಮ ರಾಯರು ಅದರ ಮಂಟಪದಲ್ಲಿ ಕೂಡ್ತಾರೆ ಭವ್ಯವಾದ ಶೋಭಾ ಲಕ್ಷ್ಮೀ ಫ್ಲೋರ್ನಿಂದ ಹಿಡಿದು ಇಲ್ಲಿ ಸಮಾಜದ ಬಗ್ಗೆ ಬರ್ತದೆ ಆಮೇಲೆ ನಂತರ ಮತ್ತು ಸಭಾ ಕಾರ್ಯಕ್ರಮದಲ್ಲಿ ಆಗ್ತದೆ ನೀವೆಲ್ಲ ನೋಡ್ತಿರ್ತೀರಿ ಕಾರಣ ದಯವಿಟ್ಟು ಎಲ್ಲರೂ ಭಾಗವಹಿಸ್ರಿ ಈಗ ಗುರುಗಳು ಒಂಬತ್ತು ಗಂಟೆಗೆ ವೇದಿಕೆಗೆ ಬರ್ತಾರೆ ಈಗ ಇಲ್ಲಿ ಮುಗಿತಲ್ಲ ಇದು ಮುಗಿದ ಮೇಲೆ ಭಜನೆ ಶುರು ನಿಮಗೆ ನಿಮ್ಗೆ ಒಂದು ಕಡೆಯಿಂದ ತಿಂಡಿ ಶುರುವಾಗ್ತದೆ ಯಾವ ಭಜನೆ ಮಾಡಿರ್ತಾರೋ ಅವ್ರು ತಿಂಡಿ ತಿಂದು ಅಲ್ಲಿ ಅವ ಭಜನೆ ಮಾಡಿ ಅವ್ರು ತಿಂಡಿ ಬರಲಿ ಎಲ್ಲರಿಗೂ ಅನುಕೂಲ ಮಾಡಿ ಕೊಟ್ಟಿರ್ತದೆ ದಯವಿಟ್ಟು ಸಹಕಾರ ಮಾಡಿ ಅಂತ ಹೇಳ್ತೀನಿ ಒಂಬತ್ತು ಗಂಟೆಗೆ ಮತ್ತೆ ವೇದಿಕೆ ಪ್ರಾರಂಭ ಆಗ್ತದೆ ಜೊತೆ ಅವ್ರದ್ದು ಇರ್ತದೆ ಗುರುಗಳು ಇರ್ತದೆ ಹನ್ನೊಂದುವರೆವರೆಗೆ ವೇದಿಕೆ ಇರ್ತದೆ ಹನ್ನೊಂದುವರೆ ಮೇಲೆ ಮತ್ತೆ ಸಂಗೀತ ಕಾರ್ಯಕ್ರಮ ಅಂತ ಕಂಡು ಹೇಳಿ ನಮ್ಮ ಅಪ್ಪರಣ್ಣ ಅವ್ರದ್ದು ಯಾರ್ದು ಅಂತ ಗಂಡಳದ ಇದರಲ್ಲಿ ಬರದೆ ಇದರಲ್ಲಿ ಇದೆ ಹನ್ನೊಂದುವರೆಯಿಂದ ಹನ್ನೆರಡುವರೆ ಕಾರ್ಯಕ್ರಮ ಆಗುತ್ತೆ ಹನ್ನೆರಡುವ ಮತ್ತೆ ವಿವಿಧ ಭಜನಾ ಮಂಡಲಿಯಿಂದ ಮತ್ತೆ ಕಾರ್ಯಕ್ರಮ ಇರ್ತದೆ ಮತ್ತು ನಿಮಗೆ ತೀರ್ಥ ಪ್ರಸಾದ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ತೀರ್ಥ ಪ್ರಸಾದ ಇರ್ತದೆ ಮತ್ತೆ ಸಾಯಂಕಾಲ ಮತ್ತೆ ನಾಲ್ಕು ಗಂಟೆಯಿಂದ ಮತ್ತೆ ನಿಮಗೆ ಕಾಫಿ ಬ್ರೇಕ್ಫಾಸ್ಟ್ ಲಂಚ್ ಲಘು ಥರ ಅಲ್ಲಿ ನಿಮಗೆ ಕೊಡ್ತಾ ಸ್ನ್ಯಾಕ್ಸ್ ಅಂತ ಕೊಡ್ತಾರೆ ಮತ್ತು ತೆರಿಗೆ ಕಾರ್ಯಕ್ರಮ ಏಳುವರೆ ಒಂಬತ್ತುವರೆ ನಡೀತಾ ಇರ್ತದೆ ನೃತ್ಯ ರೂಪಕ ಇವತ್ತೆ ನಮ್ಮ ಮಾಧವಿ ಗೋಪಾಲಕೃಷ್ಣ ಅವರಿಂದ ಒಳ್ಳೆಯ ರಾಯರ ರೂಪಕ್ಕೆ ಹದಿನೈದು ಮಂದಿ ಇರ್ತಾರೆ ಆ ಹುಡುಗಿಯರು ಮಾಡ್ತಾರೆ ಅಂದರೆ ನಿಮ್ಮ ಕಣ್ಣು ಸಾಲದು ನಿಮಗೆ ಅಂಥ ಅದ್ಭುತ ಇರ್ತದೆ ಅದಾದಮೇಲೆ ಮತ್ತೆ ತೀರ್ಥ ಪ್ರಸಾದ ಇರ್ತದೆ ದಯವಿಟ್ಟು ಎಲ್ಲರೂ ಅದಕ್ಕೆ ಸಹಕಾರ ಮಾಡೋದು ಪ್ರಾರ್ಥನೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಅಡಚಣೆ ಆಗ್ಬೋದು ಏನೋ ಒಂದಿರಲಿ ಆಮೇಲೆ ಯಾರು ಹೊರಗಡೆಯಿಂದ ಬಂದಿರ್ತಾರಲ್ಲ ಅಂಥವ್ರಿಗೆ ವಸತಿ ಅಂತ ಕೇಳ್ತಾರೆ ಇಲ್ಲಿ ಹತ್ತೇ ರೂಮ್ ಇರ್ತಕ್ಕಂಥದ್ದು ಕಾರ್ಯಕರ್ತರು ಇದ್ದಾರೆ ವಾಲಂಟಿಯರ್ಸ್ ಇದ್ದಾರೆ ಸ್ವಾಮ್ಗಳು ಶಿಷ್ಯಂದ್ರಿದ್ದಾರೆ ಸ್ವಾಮಿಗಳು ಬರ್ತಾರೆ ಪಂಡಿತ್ಗಳು ಬರ್ತಾರೆ ಎಲ್ಲರಿಗೂ ಕೊಡಬೇಕಾಗತ್ತೆ ಆದ್ದರಿಂದ ತಾವು ಯಾರಾದರೂ ಆ ಇರಲಿಕ್ಕೆ ಬಯಸಿದ್ರೆ ಈ ಪಕ್ಕದಲ್ಲಿ ಆ ಕಡೆ ಗೋಡೆ ಪಕ್ಕದಲ್ಲಿ ಕೆಲವು ಮಾತ್ರ ಅಲ್ಲಿ ಸ್ವಾಮಿಗಳು ಹಿಂದ್ಗಡೆ ಇದ್ದಾರೆ ಅದಕ್ಕೆ ನಾವು ಒಂದು ಯಾರಾದರೂ ಬೇಕಾದರೂ ಒಂದು ನಾಲ್ಕೈದು ಮಂದಿ ಒಳಗಡೆ ಹಿಂದ್ಗಡೆ ಇಲ್ಲಿ ಇಟ್ಕೋಬೋದು ಅಂತ ಪ್ರಾರ್ಥನೆ ಮಾಡ್ತೀನಿ ಯಾಕಂದರೆ ದೈ ಮಕ್ಕಳು ಭಜನಾ ಮಂಡಳಿ ಯಾರು ಹೆಣ್ಮಕ್ಳು ಹೊಸ್ತ ಬಂದವರಿಗೆ ಅಲ್ಲಿ ನಮ್ಮ ಗೀತಮ್ನವರು ಸಂಜಮ್ನ ಇರ್ತಾರೆ ಅಲ್ಲಿ ಬ ಎಲ್ಲ ಅಲ್ಲಿ ಸಾಮಾನು ಇಟ್ಕೊಳ್ರಿ ಎಲ್ಲರೂ ದಿನ ಮರಿಕೊಳ್ಳೋಕ್ಕೆ ಹೊರಗಡೆ ಅಲ್ಲಿ ಅವ್ರು ಜಮಖಾನೆ ಕೊಟ್ಟಿದ್ದೀವಿ ಜಮಖಾನೆ ಇದೆ ಇವತ್ತು ದಿಂಬು ಕೂಡ ಬರ್ತದೆ ಜಮಖಾನೆ ದಿಂಬು ನಿಮ್ಗೆ ಕೊಡ್ತೀವಿ ಇಲ್ಲೇ ಎಲ್ಲ ಫ್ಯಾನ್ಗಳು ಇರ್ತದೆ ದಯವಿಟ್ಟು ಎಲ್ಲರೂ ಇಲ್ಲಿ ಸಾಕಾರ ಮಾಡಿದ ಪ್ರಾರ್ಥನೆ ಯಾಕಂದರೆ ಈ ದೊಡ್ಡ ರಾಘವೇಂದ್ರ ವೈಭವ ರಾಮದೇವರ ವೈಭವ ನಡೀತಾ ಇದೆ ಎಲ್ಲದನ್ನೂ ಪ್ರವೇ ಮಾಡಿ ಭಾಳ ಕಷ್ಟ ಆಗುತ್ತೆ ಆದರೂ ಕೂಡ ಶಕ್ತಿ ಮೀರಿ ಮಾಡ್ತೀವಿ ನಾವು ಯಾಕಂದರೆ ಎಲ್ಲ ಹುಡುಗರು ಇಷ್ಟೆಲ್ಲ ದುಡಿತಾ ಇದ್ದಾರೆ ನಮ್ಮ ಡಾಕ್ಟರ್ ಶಶಿಕಾಂತ್ ಡಾಕ್ಟರ್ ಇದ್ದಾರೆ ನಮ್ಮ ಸತ್ಯಭದ್ ಕುಲಕರ್ಣಿ ಇದ್ದಾರೆ ನಮ್ಮ ಎಲ್ಲ ಅನೇಕ ಹೆಸರು ಹೇಳೋಕ್ಕಾಗೋದಿಲ್ಲ ತುಂಬ ಎಲ್ಲ ಹುಡುಗರು ದುಡಿತಾ ಇದ್ದಾರೆ ಆದರೆ ಬೆನ್ನಿಂದೆ ನೀವೆಲ್ಲ ಸಹಕಾರ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತೀನಿ ಯಾರಾದರೂ ಬಂದವರು ಇದ್ದರೆ ಈ ಪಕ್ಕದಲ್ಲಿ ಇಟ್ಕೊಳ್ಳ್ರಿ ಇಲ್ಲೇ ಮಲ್ಕೇಳ್ರಿ ಎಲ್ಲ ಆಗುತ್ತೆ ರೂಮ್ ಹೋಗಿ ಸ್ನಾನ ಮಾಡಿರಿ ಕೆಲವರಿಗೆ ಶವರ್ ಅದೇ ಆ ಕಡೆ ಕೆಳಗಡೆ ಅಡುಗೆ ಶಾಲೆಯಲ್ಲಿ ಒಂದು ದೊಡ್ಡ ತಗಡಿನ ಅಡುಗೆ ಶಾಲೆ ಕೆಳಗಡೆ ಇದೆ ಅಲ್ಲಿ ಹೋದರೆ ಮೂರು ಲ್ಯಾಬ್ರೇಟ್ರಿ ಮೂರು ಬಾತ್ರೂಮ್ ಇದೆ ಅಲ್ಲಿ ದಯವಿಟ್ಟು ಯಾರಾದರೂ ಹೋಗೋ ಸ್ನಾನ ಮಾಡೋರು ಪಬ್ಲಿಕ್ ಹೊರಗಡೆ ಬಂದವರಿಗೆ ಅಲ್ಲಿ ಮುಂದಗಡೆ ಅಂದರೆ ಕೆಳಗಡೆ ಇಳಿದ ತಕ್ಷಣ ಹೊರಗಡೆ ಇದೆ ಅಕಸ್ಮಾತ್ ಇಲ್ಲಾಂದರೆ ನೀವು ರಿಕ್ವೆಸ್ಟ್ ಮಾಡ್ರಿ ರೂಮ್ಗಳಿಗೆ ಇರ್ತಾರೆ ಅವ್ರು ಯಾರಾದರೂ ಅನುಕೂಲ ಮಾಡಿ ಕೊಡ್ತಾರೆ ನೀವು ಮಾಡ್ಕೊಳ್ಳ್ರಿ ರೂಮ್ ನಂಬರ್ ಇನ್ನೂರ ಮೂರು ಗೀತಮ್ನೂರು ಸಂಧ್ಯಾಮ್ನೂರು ಕೇಳಿರಿ ಅಲ್ಲಿ ಅಬ್ಬ ಬೇಕಾದರೂ ಅಲ್ಲಿ ಸಿ ನಿಮಗೆ ವಸ್ತ್ರಾಂತರ ಮಾಡ್ಲಿಕ್ಕೂ ಇದೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೂ ಜಾಗ ಇದೆ ಮತ್ತು ಅಲ್ಲಿ ಹೊರಗಡೆ ನಿಮಗೆ ಮೂರು ರೂಮ್ ಇದೆ ಬಾತ್ರೂಮ್ ಇದೆ ಸ್ನಾನ ಮಾಡ್ಲಿಕ್ಕೂ ಇದೆ ದಯವಿಟ್ಟು ಅಲ್ಲಿ ಕೂಡ ಹೋಗಿ ಸಹಕಾರ ಮಾಡ್ತೇನೆ ಪ್ರಾರ್ಥನೆ ಮಾಡ್ತೀನಿ ಇದು ದೊಡ್ಡ ಒಂದು ಪರ್ಯಾಯ ಇದ್ದಾಗ ಯಾಕಂದರೆ ಎಂಟಿಂತವರು ಮಾಡ್ತಾರೆ ಎಲ್ಲ ಕೆಲಸ ಮಾಡಿರ್ತಾರೆ ಮಾ ಇದು ದೊಡ್ಡ ಮದುವೆ ಸಂಭ್ರಮ ಆದರೆ ನಮ್ಮ ಗುರುಗಳ ಸಂಭ್ರಮ ಇದು ಮೂವತ್ತೊಂದನೇ ರಾಯರು ನಮ್ಮ ಬಂದಾರೆ ಬಂದರೆ ನಮ್ಮ ಗುರುಗಳು ಬರ್ತಿದ್ದಾರೆ ದಿನ ಒಬ್ಬ ಗುರುಗಳು ಬರ್ತಾರೆ ನಮ್ಮ ಈ ಪುಣ್ಯ ಸಂಪಾದನೆ ದಾವಣಗೆರೆಗೆ ಅದು ಹಿಡಿಸಲಾರ್ದು ಪುಣ್ಯ ಸಂಪಾದನೆ ಹಾಗಾಗಿ ನಾವೆಲ್ಲರೂ ಈ ತಾಯಿಂದ ಬಂದ್ರಿ ಇನ್ನೂ ಎಲ್ಲರಿಗೂ ಎಲ್ಲ ಭಜನಾ ಮಾಡಿ ನಾಳೆ ಬೆಳಗ್ಗೆ ಐದು ಮುಖಾಲ ಬರ್ಲಿಕ್ಕೆ ಕೇಳಿರಿ ಏನೋ ಸಣ್ಣ ಪುಟ್ಟ ಕೊರತೆ ಆದರೆ ಎರಡು ಕೇಳಿರಿ ನಮ್ಮನ್ನು ಕ್ಷಮಿಸ್ರಿ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲರೂ ಕೊಟ್ಟಿರಿ ದಾನ ಮಾಡಿರಿ ಪ್ರತಿಯೊಬ್ಬರು ಮಾಡಿರಿ ಎಲ್ಲರಿಗೂ ಅನ್ನದಾನಕ್ಕೆ ಎಷ್ಟು ಮುಖ್ಯ ಪ್ರತಿಯೊಬ್ಬರು ಮನೆ ಮನೆಗೆ ಹೋದಾಗ ಎಲ್ಲರೂ ಸಹಕಾರ ಮಾಡಿದ್ರಿ ಆ ಕಾರಣ ಇದೆಲ್ಲ ನಿಮ್ಮೆಲ್ಲರ ಸಹಕಾರ ಬಂದು ನಡೀತಾ ಇದ್ದೀನಿ ಯಾರೊಬ್ಬರಲ್ಲಿ ಆ ರಾಯರು ಇಂತ ನಡೆಸ್ತಾರೆ ರಾಮದೇವರು ನಿಂತ ನಡೆಸ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಸಹಕಾರ ಮಾಡೋ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಸೀದ ಕೆಳಗಡೆ ರಾಯರ ದರ್ಶನ ಮಾಡಿ ಕೇಳಿರಿ ಬೇಕಾದ್ರೆ ತಿಂಡಿ ತಿನ್ಕೊಂಬಂದು ಮಾಡಿರಿ ಎಲ್ಲ ಒಂದೇ ಸಲ ಹೋದರೆ ಅಲ್ಲಿ ಅಷ್ಟೋತ್ತರ ಆಗುತ್ತೆ ನಮ್ಮ ಯಜಮಾನರು ಎಲ್ಲರೂ ನಿಮಗೆ ಮತ್ತೆ ಫಲಾರ ವ್ಯವಸ್ಥೆ ಮತ್ತೆ ಅಲ್ಲಿ ಕೊಡ್ತದೆ ಅಷ್ಟೋತ್ತರಕ್ಕೆ ಹೋಗಲ್ಲ ಅಷ್ಟೋತ್ತರಕ್ಕೆ ಹೋಗೋದು ದಿನ ಬೆಳಗ್ಗೆ ಕಾರ್ಯಕ್ರಮ ಆದ ತಕ್ಷಣ ಅಲ್ಲಿ ಅಷ್ಟೋತ್ರ ರಾಯಿರುತ್ತರ ದಯವಿಟ್ಟು ಕೂತ್ಕೊಂಡಲ್ಲಿ ಅಷ್ಟೋತ್ತರಕ್ಕೆ ಹೋಗ್ರಿ ಅಷ್ಟೋತ್ರ ಆದ ತಕ್ಷಣ ಮತ್ತೆ ಬರೀ ನೀವು ತಿಂಡಿ ವ್ಯವಸ್ಥೆ ಮಾಡ್ತಾರೆ ನಮ್ಮ ದಯವಿಟ್ಟು ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾ ದಯವಿಟ್ಟು ಎಲ್ಲರೂ ಈಗ ಮುಗಿತಲ್ಲಮ್ಮ ಹಾಂ ಇನ್ನೊಂದು ಸ್ವಲ್ಪ ಭಜ ಹೇಳೋದು ಆಯಿತು ನೀವೆಲ್ಲರೂ ಹೋಗಿ ದ ಎಲ್ಲರೂ ರಾಗಿ ದರ್ಶನ ಮಾಡ್ಕೊಳ್ರಿ ಕೆಳಗಡೆ ಬರ್ರಿ ಎಲ್ಲರೂ ಕಾಪಿ ತಿಂಡಿ ವ್ಯವಸ್ಥೆ ಆಗ್ತಾರೆ ಮತ್ತೆ ಬಂದು ಇಲ್ಲಿ ಆಸೀನರಾಗ್ರಿ ದಯವಿಟ್ಟು ಮತ್ತೆ ಯಾರು ಅನ್ನಾನುಕೂಲ ಇದ್ದರು ಮಾತ್ರ ಹೋಗ್ಬೇಡಿ ಯಾರು ಹೋಗಬಾರ್ದು ತುಂಬ ಪ್ರಾರ್ಥನೆ ಮಾಡ್ತೀನಿ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಶ್ರೀನಿವಾಸ ಗುರು ತಮ್ಮ ತಾಯಿಂದರೆಲ್ಲರಿಗೂ ತಂದೆಂದ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ತಾವು ಬಂದು ಸಹಕಾರ ಮಾಡಿರೋ ಪ್ರಾರ್ಥನೆ ಮಾಡ್ತೀನಿ ಹರೇ ಶ್ರೀನಿವಾಸ